ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡು ಬರುವಂತಹ ನ್ಯೂಮೋನಿಯಾದ ತೊಂದರೆ. ಸೊ ನ್ಯೂಮೋನಿಯಾ ಅಂತ ಹೇಳಿದ್ರೆ ಏನು? ಸೊ ಯಾವ ಕಾರಣದಿಂದ ಮಕ್ಕಳಲ್ಲಿ ನ್ಯೂಮೋನಿಯಾ ಕಂಡು ಬರ್ತದೆ? ಸೊ ಇದಕ್ಕಿರುವಂತಹ ಲಕ್ಷಣ, ಚಿಕಿತ್ಸೆ ಎಲ್ಲದರೂ ಕೂಡ ಬಗ್ಗೆ ನಾವು ಮಾಹಿತಿನ ನೀಡ್ತಾ ಹೋಗ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನೀಲ್ ಮುಂಡ್ಕೂರ್. ಇವರು ಮಕ್ಕಳ ರೋಗ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, KMC ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇವತ್ತು ಮುಖ್ಯವಾಗಿ ನಾವು ಮಕ್ಕಳಲ್ಲಿ ಕಂಡು ಬರುವಂತಹ ನ್ಯೂಮೋನಿಯಾ, ಇದರ ತೊಂದರೆಯ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ. ಸೊ ನಾ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನ್ಯೂಮೋನಿಯಾ ಅಂತ ಹೇಳಿದ್ರೆ ಏನು ಡಾಕ್ಟರ್? ಹಾ, ಮೂಲಭೂತ ಪ್ರಶ್ನೆ ಇದು. ನ್ಯೂಮೋನಿಯಾ ಎಂದರೆ ಏನು ಅಂತ ಹೇಳ್ಕೊಂಡು, ಈ ನ್ಯೂಮೋನಿಯಾ ಎಂದರೆ ಅದೊಂದು ತರದ ಒಂದು ತರನಾದಂತಹ ಚೆಸ್ಟ್ ಇನ್ಫೆಕ್ಷನ್. ನಾವು ಶ್ವಾಸಕೋಶ ಅಂತ ಏನು ಹೇಳ್ತೇವೆ, ಪುಪ್ಪುಸ ಅಂತ ಹೇಳ್ತೇವೆ, ಈ ಶ್ವಾಸಕೋಶದ ಸೋಂಕಿಗೆ ನಾವು ನ್ಯೂಮೋನಿಯಾ ಅಂತ ಹೇಳ್ತೇವೆ. ಆದರೆ ಶ್ವಾಸಕೋಶದ ಇನ್ಫೆಕ್ಷನ್ ಅಲ್ಲಿ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಯಾವ ಇನ್ಫೆಕ್ಷನ್ ಆಗುತ್ತೆ ಅದರಲ್ಲಿ ಹಲವಾರು ವಿಧಗಳಿವೆ. ಅಂದರೆ ಒಂದನೇದಾಗಿ ಶ್ವಾಸನಾಳದ ತೊಂದರೆ ಆಗ್ಬೋದು, ಅಥವಾ ಶ್ವಾಸನಾಳ ಮುಂದೋಗಿ ಟ್ರೇಕಿಯಾ ಅಂತೇಳಿ ಡಿವೈಡ್ ಆಗ್ತದೆ, ಬ್ರಾಂಕೈ ಅಂತೇಳಿ ಡಿವೈಡ್ ಆಗ್ತದೆ, ಆಮೇಲೆ ಬ್ರಾಂಕಿಯೋಲ್ಸ್ ಅಂತೇಳಿ ಡಿವೈಡ್ ಆಗ್ತದೆ. ಈ ಎಲ್ಲ ಸಣ್ಣ ಸಣ್ಣ ಶ್ವಾಸನಾಳಗಳು ಸಹ ಇನ್ಫೆಕ್ಷನ್ ಅಥವಾ ಸೋಂಕಿಗೆ ತುತ್ತಾಗ್ಬೋದು. ಹೆಚ್ಚಿನ ಸಂದರ್ಭದಲ್ಲಿ ಜನರು ಎಲ್ಲವನ್ನೂ ನ್ಯೂಮೋನಿಯಾ ಎಂದು ತಿಳಿದುಕೊಳ್ತಾರೆ. ಆದರೆ ಶ್ವಾಸಕೋಶದ ಪ್ಯಾರೆಂಕಮ ಏನಿದೆ, ಅದರ ಶ್ವಾಸಕೋಶದ ಅಂಗಾಂಶ ಏನಿದೆ, ಅದರಲ್ಲಿ ಸೋಂಕು ತಗಲಿದಾಗ ಮಾತ್ರ ನಾವು ನ್ಯೂಮೋನಿಯಾ ಎಂದು ಹೇಳುತ್ತೇವೆ. ಉಳಿದ ಟೈಮಲ್ಲಿ ಅದು ಬ್ರಾಂಕೈಟಿಸೋ ಅಥವಾ ಬ್ರಾಂಕಿಲೈಟಿಸೋ ಟ್ರೇಕಿಯೈಟಿಸೋ ಅಂತ ಹೇಳ್ತೇವೆ. ಶ್ವಾಸಕೋಶದ ಅಂಗಾಂಶಗಳು ಸೋಂಕಿಗೆ ತುತ್ತಾದಾಗ ಅದನ್ನು ನ್ಯೂಮೋನಿಯಾ ಅಂತ ಹೇಳ್ತೇವೆ. ಶ್ವಾಸಕೋಶದ ಅಂಗಾಂಶಗಳು ಸೋಂಕಿಗೆ ಅದನ್ನು ನಾವು ನ್ಯೂಮೋನಿಯಾ ಅಂತ ಹೇಳ್ತೇವೆ. ಆದರೆ ಎಲ್ಲಾ ಸಂದರ್ಭದಲ್ಲಿಯೂ ಮಕ್ಕಳಿಗೆ ಕೆಮ್ಮು ಇರ್ತದೆ, ಮಕ್ಕಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಆದರೆ ಎಲ್ಲಾ ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳು ನ್ಯೂಮೋನಿಯಾವೇ ಆಗಬೇಕು ಅಂತಿಲ್ಲ. ನ್ಯೂಮೋನಿಯಾ ಆಗಲಿಕ್ಕೆ ಹಲವಾರು ಕಾರಣಗಳಿದೆ, ನ್ಯೂಮೋನಿಯಾ ಗುಣಲಕ್ಷಣಗಳು ಬೇರೆ ಇದೆ. ಆದರೆ ಶ್ವಾಸಕೋಶದ ಅಂಗಾಂಶಗಳಿಗೆ ಸೋಂಕು ತಗಲಿದಾಗ ಉಂಟಾಗುವ ಕಾಯಿಲೆಯನ್ನು ನಾವು ನ್ಯೂಮೋನಿಯಾ ಅಂತ ಹೇಳ್ತೇವೆ. ಈಗ ಡಾಕ್ಟರ್, ಈಗ ಮಕ್ಕಳಲ್ಲಿ ಕಂಡು ಬರುವಂತಹ ನ್ಯೂಮೋನಿಯಾಕ್ಕೂ ದೊಡ್ಡವರಲ್ಲಿ ಬರುವಂತಹ ನ್ಯೂಮೋನಿಯಾಕ್ಕೆ ಸೊ ಏನಾದರೂ ವ್ಯತ್ಯಾಸ ಉಂಟಾ? ಹೌದು, ತುಂಬಾ ವ್ಯತ್ಯಾಸ ಇದೆ. ಒಂದನೇದಾಗಿ ದೊಡ್ಡವರಲ್ಲಿ ಸಣ್ಣ ಕಾಯಿಲೆ ಬಂದರೆ, ಈಗ ಸ್ವಲ್ಪ ಶೀತ ಕೆಮ್ಮು ಬಂದರೆ ಟ್ರೀಟ್ಮೆಂಟ್ ಮಾಡೋದು ಸುಲಭ. ದೊಡ್ಡವರಲ್ಲಿ ದೊಡ್ಡ ಕಾಯಿಲೆ ಬಂದರೆ ಟ್ರೀಟ್ಮೆಂಟ್ ಮಾಡೋದೇ ಕಷ್ಟ. ಸಣ್ಣ ಮಕ್ಕಳಲ್ಲಿ ಸಣ್ಣ ಕಾಯಿಲೆ ಬಂದ್ರೇ ಟ್ರೀಟ್ ಮಾಡೋದು ಕಷ್ಟ. ಹಾಗೆ ನ್ಯೂಮೋನಿಯಂತಹ ದೊಡ್ಡ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಫಾರ್ ದ ಸಿಂಪಲ್ ರೀಸನ್, ಮಕ್ಕಳ ಶ್ವಾಸನಾಳ ಅಥವಾ ಯಾರದೇ ಒಬ್ಬನದ್ದು ಶ್ವಾಸನಾಳ ಅವರ ಕಿರು ಬೆರಳಿನಷ್ಟು ದೊಡ್ಡದಿರುತ್ತದೆ. ಸೊ ನಾವು ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆದಾಗ ಆ ಕಫ ಹೊರಗೆ ಬರಬೇಕಾದ್ರೆ ಆ ಶ್ವಾಸನಾಳದ ಮೂಲಕವೇ ಬರಬೇಕು. ಆ ಕಿರು ಬೆರಳಿನ ಸೈಜ್ನಷ್ಟಿರುವಂತಹ ಶ್ವಾಸನಾಳದಲ್ಲಿ ಸ್ವಲ್ಪ ಕಿವು ಉಂಟಾದಾಗಲೂ ಅಥವಾ ಕಫ ಉಂಟಾದಾಗಲೂ ಅದು ಮಗುವಿನ ಉಸಿರಾಟಕ್ಕೆ ತೊಂದರೆಯಾಗಿ ಮಗುವಿಗೆ ತೊಂದರೆ ಆಗುವ ಚಾನ್ಸಸ್ ಇರ್ತದೆ. ದೊಡ್ಡವರ ಶ್ವಾಸನಾಳ ಸಾಧಾರಣವಾಗಿ ಸ್ವಲ್ಪ ದೊಡ್ಡದೇ ಇರ್ತದೆ, ಅವರ ಕಿರು ಬೆರಳಿನಷ್ಟು ದೊಡ್ಡದಿರುವುದರಿಂದ ಸ್ವಲ್ಪ ಕಫಗಳನ್ನು ಹೊರಗೆ ತೆಗೀಲಿಕ್ಕೆ ಸುಲಭ ಆಗ್ತದೆ. ಎರಡನೇದು, ಮಕ್ಕಳು ದೊಡ್ಡವರಾಗಿ ಕೆಮ್ಮು ಮಾಡಿ ಕಫ ಮಾಡಿ ಕಫವನ್ನು ಹೊರಗೆ ತೆಗೆಯುವುದಿಲ್ಲ, ಅವರು ನುಂಗ್ತಾರೆ. ಆ ನುಂಗಿದಂಥ ಕಫ ಮತ್ತೆ ಶ್ವಾಸಕೋಶವನ್ನು ಸೇರುವಂಥ ಚಾನ್ಸಸ್ಗಳಿರ್ತದೆ. ಮತ್ತು ಮಕ್ಕಳಲ್ಲಿ ಅದೆಲ್ಲ ರೋಗಗಳಿಗೆ ಆಗುವಂಥ ಆ್ಯಂಟಿಬಯೋಟಿಕ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ. ಕೆಲವಲ್ಲಿ ಮಕ್ಕಳಿಗೆ ಮಕ್ಕಳ ತೂಕದ ಮೇಲೆ ಕೊಡಬೇಕಾಗತ್ತೆ, ಕೆಲವಲ್ಲಿ ಕೆಲವು ಆ್ಯಂಟಿಬಯೋಟಿಕ್ಸನ್ನು ಮಕ್ಕಳಿಗೆ ಕೊಡಬಾರ್ದು ಅಂತಿದೆ, ಕೆಲವು ಮಕ್ಕಳಿಗೆ ವಿಶೇಷ ಸ್ಪೆಷಲ್ ಡೋಸಲ್ಲಿ ಕೊಡಬೇಕಾಗತ್ತೆ. ಇದೆಲ್ಲ ವ್ಯತ್ಯಾಸಗಳು ಮಕ್ಕಳಲ್ಲಿ ನ್ಯೂಮೋನಿಯಾ ಮಾಡುವಾಗ ನಾವು ಗಮನದಲ್ಲಿ ಇಟ್ಟುಕೊಂಡು ಮಾಡುತ್ತೇವೆ. ಹಾಗಾಗಿ ಮಕ್ಕಳಲ್ಲಿ ನ್ಯೂಮೋನಿಯಾ ಬಂದರೆ ಅದೊಂಥರ ಒಂದು ಮಾರಣಾಂತಿಕ ಕಾಯಿಲೆ ಅಂತಲೂ ಹೇಳ್ಬೋದು. ಆದರೆ ಈಗ ಒಳ್ಳೆಯ ಮೆಡಿಸಿನ್ಸ್ ಇರೋದ್ರಿಂದ ಹೆಚ್ಚಿನ ಸಂದರ್ಭದಲ್ಲಿ ಮಾರಣಾಂತಿಕ ಆಗುವುದಿಲ್ಲ, ಬಟ್ ತೊಂದರೆಗಳನ್ನು ಉಂಟು ಮಾಡಬಲ್ಲ ಕಾಯಿಲೆ. ಡಾಕ್ಟರ್, ಈಗ 1 ವರ್ಷ 2 ವರ್ಷದ ಮಗುವಿಗೆ ಎಲ್ಲ ಕಾಣಿಸಿಕೊಳ್ತದಾ ಈ ನ್ಯೂಮೋನಿಯಾ? ಹೌದು, ಮಕ್ಕಳಲ್ಲಿ ನ್ಯೂಮೋನಿಯಾ ಇದು ಯಾವ ಪ್ರಾಯದಲ್ಲಿಯೂ ಕಂಡುಕೊಳ್ಳಬಹುದು. ಹುಟ್ಟಿದ ಮಗುವೇ ಒಂದು ವಿದಿನ್ ಎ ವೀಕ್, ಅಂದರೆ 1 ವಾರ
ನವಜಾತ ಶಿಶು ಒಂದು ವಾರದ ಒಳಗೆ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಮತ್ತೆ ಯಾವ ಪ್ರಾಯದಲ್ಲಿ ಸಹ, ಒಂದು ವರ್ಷದ ಎರಡು ವರ್ಷದ ಮಕ್ಕಳಿಗೂ ಅಥವಾ ಐದು ವರ್ಷದ ಮಕ್ಕಳಿಗೂ, ಶಾಲೆ ಹೋಗೋ ಮಕ್ಕಳಿಗೆ ಅಥವಾ ಕಾಲೇಜ್ ಹೋಗೋ ಮಕ್ಕಳಿಗೂ ಸಹ ನ್ಯುಮೋನಿಯಾ ಆಗ್ಬೋದು. ನ್ಯುಮೋನಿಯಾಕ್ಕೆ ಇದೇ ಪ್ರಾಯ ಅಂತ ಹೇಳಿ ಇಲ್ಲ, ಆದರೆ ಪ್ರಾಯಕ್ಕೆ ಅನುಗುಣವಾದಂತಹ ಕೀಟಾಣುಗಳು ವ್ಯತ್ಯಾಸ ಆಗುತ್ತೆ, ನಾವು ಬ್ಯಾಕ್ಟೀರಿಯಾಗಳು ವ್ಯತ್ಯಾಸ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಅದರ ಚಿಕಿತ್ಸೆ ಮಾಡಬೇಕಾಗತ್ತೆ. ಆದರೆ ಯಾವ ಪ್ರಾಯದಲ್ಲೂ ಇದು ಬರಬಹುದು, ಯಾವ ಪ್ರಾಯದಲ್ಲೂ ಕೂಡ ನ್ಯುಮೋನಿಯಾ ಕಂಡುಬರುತ್ತೆ. ಡಾಕ್ಟರ್, ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದೊಂದು ಕಾರಣ ಇರ್ತದೆ. ಸೊ ಈ ಕಾರಣದಿಂದ ಇಂಥ ಕಾಯಿಲೆ ಬರ್ತದೆ ಅಂತ. ಸೊ ಈಗ ನ್ಯುಮೋನಿಯಾ ಬರಲು ಏನ್ ಕಾರಣ ಇದೆ? ನ್ಯುಮೋನಿಯಾ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಅದು ಶ್ವಾಸಕೋಶದ ಸೋಂಕು. ಸೋಂಕು ಹೆಚ್ಚಾಗಿ ಇನ್ಫೆಕ್ಷನ್ಗಳು ಯಾವ್ದಾದ್ರು ಕೀಟಾಣುಗಳಿಂದ ಆಗುತ್ತೆ. ಸೊ ಇದು ವೈರಸ್ ಇಂದ ಬರಬಹುದು. ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ನ್ಯುಮೋನಿಯಾಗಳನ್ನು ನಾವು ಕಾಮನ್ ಆಗಿ ನೋಡ್ತೇವೆ. ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆಗಳು ಸುಮಾರಾಗಿ ಈ ಸ್ಟೆಫಲೋಕಾಕಸ್, ಸ್ಟೆಪ್ಟೋಕಾಕಸ್, ನ್ಯೂಮೋಕಾಕಸ್, ಎಚ್ ಇನ್ಫ್ಲೂಯೆನ್ಸಾ, ಸೂಡೋಮೊನಾಸ್, ಈ ತರಹದ ಬ್ಯಾಕ್ಟೀರಿಯಾಗಳಿಂದ ಬರ್ತದೆ. ಕೆಲವು ತರದ ವೈರಸ್ಗಳಿಂದ, ಅಡಿನೋ ವೈರಸ್, ರೈನೋ ವೈರಸ್, ಆಮೇಲೆ ಈಗ ಸಾರ್ಸ್ ಕೋವಿಡ್, ಆಮೇಲೆ H1N1 ವೈರಸ್, ಈ ತರದ ವೈರಸ್ಗಳಿಂದಲೂ ಬರಬಹುದು ಹೆಚ್ಚಿನ ಸಂದರ್ಭದಲ್ಲಿ. ಯಾಕೆಂದ್ರೆ 80% ನ್ಯುಮೋನಿಯಾಗಳು ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳಿಂದ ಬರುತ್ತೆ. ಮತ್ತೆ ಒಂದು 10-20% ಕೆಲವು ಸಲ ಪ್ರಿಡಿಸ್ಪೋಸಿಷನ್ ಇದ್ದಾಗ ಅವರಲ್ಲಿ ಫಂಗಲ್ ನ್ಯುಮೋನಿಯಾ ಬರ್ಬೋದು ಅಥವಾ ಪ್ಯಾರಾಸೈಟಿಕ್ ನ್ಯುಮೋನಿಯಾಗಳು ಬರ್ಬೋದು. ಸೊ ಇದೆಲ್ಲ ರೇರ್ ಕಂಡೀಷನ್ಗಳು. ಹೌದು, ಹೆಚ್ಚಿನ ಸಂದರ್ಭದಲ್ಲಿ ನಾವು ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ನ್ಯುಮೋನಿಯಾಗಳನ್ನು ನೋಡ್ತೇವೆ. ಡಾಕ್ಟರ್, ಮತ್ತೆ ಈ ರೋಗ ಜನ್ಮತಃ ಬರುವಂತಹ ಕಾಯಿಲೆನಾ ಅಂತ ಹೆಚ್ಚಿನವರು ಕೇಳ್ತಾರೆ. ಹೌದು, ಬಹಳ ಮುಖ್ಯವಾದ ಪ್ರಶ್ನೆ ಇದು. ಜನ್ಮತಃ ಬರುವಂತಹ ಕಾಯಿಲೆ, ನಾನು ಆಗ್ಲೇ ಹೇಳಿದಾಗೆ ನ್ಯುಮೋನಿಯಾ ಈವನ್ ಅಡಲ್ಟ್ಸ್ ಅಥವಾ ದೊಡ್ಡವರಲ್ಲಿಯೂ ಬರಬಹುದು. ನ್ಯುಮೋನಿಯಾ ಯಾರದರಲ್ಲಿ ಬರಬಹುದು, ಆದರೆ ಮಕ್ಕಳಲ್ಲಿ ಬರುವಂತಹ ನ್ಯುಮೋನಿಯಾಕ್ಕೆ ಏನು ವಿಶೇಷತೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಮಕ್ಕಳಲ್ಲಿ ಕೆಲವು ಕಾಯಿಲೆಗಳಿಂದ ಶ್ವಾಸಕೋಶದಲ್ಲಿರುವಂತಹ ರೋಗ ನಿರೋಧ ಶಕ್ತಿ ಕಡಿಮೆ ಆಗಬಹುದು. ಕೆಲವು ಜನ್ಮತಃ ಬಂದಿರುವ ಕಾಯಿಲೆಗಳಿಂದ ಮಕ್ಕಳಲ್ಲಿ ರೋಗ ನಿರೋಧ ಶಕ್ತಿ ಕಡಿಮೆ ಆದಾಗ ಮಕ್ಕಳಲ್ಲಿ ಈ ಸೋಂಕು ಆಗುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಇದು ಜನ್ಮದಿಂದ ಜನ್ಮಕ್ಕೆ ಬರುವಂತಹ ಕಾಯಿಲೆ ಅಲ್ಲ, ಆದರೆ ಮಕ್ಕಳಲ್ಲಿ ಜನ್ಮತಃ ಬರುವಂತಹ ಕೆಲವು ಕಾಯಿಲೆಗಳಿಂದ ಮಕ್ಕಳಿಗೆ ನ್ಯುಮೋನಿಯಾ ಜಾಸ್ತಿಯಾಗಿ ಬರಬಹುದು. ಆದರೆ ಜನ್ಮತಃ ಬರುವ ಕಾಯಿಲೆ ಅಲ್ಲ, ಸೋಂಕು ಮತ್ತು ಮಕ್ಕಳು ಹುಟ್ಟಿದ ಮೇಲೆ ಆಗುವಂತಹದ್ದು. ಸೊ ಇಟ್ಸ್ ಎನ್ ಅಕ್ವೈರ್ಡ್ ಡಿಸೀಸ್, ಅದು ಕಂಜನೆಟಲ್ ಅಂದ್ರೆ ಹುಟ್ಟಿದಲಾಗ ಹುಟ್ಟಿದಾರಭ್ಯ ಬರುವಂತಹ ಕಾಯಿಲೆ ಅಲ್ಲ. ಹಲವಾರು ಕಾರಣಗಳಿಂದ ಮಕ್ಕಳಿಗೆ ಶ್ವಾಸಕೋಶದ ರೋಗ ನಿರೋಧ ಶಕ್ತಿ ಕಡಿಮೆ ಆದಾಗ ಆ ಸಂದರ್ಭದಲ್ಲಿ ನ್ಯುಮೋನಿಯಾ ಕಂಡುಬರುತ್ತದೆ. ಸೊ ಅದು ಜನ್ಮತಃ ಬರುವಂತಹ ಕಾಯಿಲೆ ಅಲ್ಲ. ಸಪೋಸ್ ಈಗ ಮನೆಯಲ್ಲಿ ಯಾರಿಗಾದ್ರೂ ಇರ್ತದೆ, ಸೊ ಅವರ ಅಣ್ಣನೋ ತಮ್ಮನೋ ಅಕ್ಕಂಗೂ ಯಾರಿಗಾದ್ರೂ ಅವಾಗ ಬರ್ತದ? ಮನೆಯಲ್ಲಿ ಯಾರಿಗಾದ್ರೂ ಈ ಇದು ಒಂದು ತರಹದ ಸಾಂಕ್ರಾಮಿಕ ಕಾಯಿಲೆ ಅಂತ ಹೇಳ್ಬೋದು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಅವರ ಶ್ವಾಸಕೋಶದಲ್ಲಿ, ಶ್ವಾಸನಾಳದಲ್ಲಿ ಇನ್ಫೆಕ್ಷನ್ ಆದಾಗ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆದಾಗ, ನಮ್ಮ ಥ್ರೋಟಲ್ಲಿ ಸುಮಾರು ತರದಂತಹ ನೂರಾರು ತರದಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ನೆಲೆ ಮಾಡಿರುತ್ತವೆ. ಅವರು ನಮ್ಮೊಟ್ಟಿಗೆ ಬದುಕ್ತಾ ಇರ್ತವೆ. ಅವುಗಳು ನಮ್ಮ ರೋಗ ನಿರೋಧ ಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ಅವುಗಳು ಆಕ್ಟಿವ್ ಆಗಿ ಈ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ. ಸೊ ಹಾಗೆ ಮನೆಯಲ್ಲಿ ಯಾರಿಗಾದ್ರೂ ಶೀತ ಕೆಮ್ಮು ಇದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡಬಹುದು. ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತದೆ ಅಂತ ಹೇಳಿದ್ರೆ, ಒಂದನೇದಾಗಿ ಅವರು ಕೆಮ್ಮಿದಾಗ ಅಥವಾ ಸೀನಿದಾಗ ಅಥವಾ ಅವರು ಯೂಸ್ ಮಾಡಿದಂತಹ ಕರ್ಚೀಫ್ಗಳನ್ನು, ಅಂಗವಸ್ತ್ರ ಕರವಸ್ತ್ರಗಳನ್ನು ಇನ್ನೊಬ್ರು ಯೂಸ್ ಮಾಡಿದ್ರೆ, ಅಥವಾ ಮಗು ಯೂಸ್ ಮಾಡಿತ್ತು ಅಂತಾದ್ರೆ, ಅಥವಾ ಮಗು ಹಾಲು ಉಡಿಸ್ತಾ ಇದ್ದಾಗ ತಾಯಿ ಕೆಮ್ಮಿತು ಅಂತಾದ್ರೆ, ಹಾಗೆ ಒಬ್ಬರ ಮೂಗಿನ ರಕ್ತ ಮೂಗಿನಿಂದ ಸ್ರವಿಸಲ್ಪಟ್ಟಂತಹ ದ್ರವಗಳು, ಸಿಂಬಳಗಳು ಅಥವಾ ಸೀನಿನ ಮೂಲಕ ಬರುವಂತಹ ಡ್ರಾಪ್ಲೆಟ್ಸ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಈ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಇರ್ಬೋದು, ಅದು ಮಗುವಿನ ಮೂಗಿನ ಅಥವಾ ಬಾಯಿಯೊಳಗೆ ಹೋದಾಗ ತನ್ಮೂಲಕವಾಗಿ ಸೋಂಕನ್ನು ಮಗುವಿನಲ್ಲಿ ಉತ್ಪಾದನೆ ಮಾಡಬಹುದು. ಸೊ ಮನೆಯಲ್ಲಿ ಯಾರಿಗಾದರೂ ಶೀತ ಕೆಮ್ಮಿನ ಪ್ರಾಬ್ಲಮ್ ಇದ್ರೆ ಅದು ಮಕ್ಕಳಲ್ಲಿ ನ್ಯುಮೋನಿಯಾಕ್ಕೆ ಕಾರಣ ಆಗುತ್ತೆ. ಇದರ ಗುಣಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಹೇಗೆ ಗೊತ್ತಾಗ್ತದೆ ಈ ಲಕ್ಷಣ ಕಾಣಿಸ್ಕೊಂಡ್ರೆ ಇದು ನ್ಯುಮೋನಿಯಾ ಅಂತ ಹೇಳಿ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ ಮಕ್ಕಳಿಗೆ ಕೆಮ್ಮು ಶೀತ ಅಂತ ಹೇಳ್ಕೊಂಡು ತಾಯಂದಿರು ಮನೆಯಲ್ಲೇ ಕೂತ್ಕೊಳ್ತಾರೆ. ಇದು ಮಾಮೂಲಿ ಆರ್ಡಿನರಿ ಶೀತ ಕೆಮ್ಮ, ಫ್ಲೂ ರೋಗ, ಅದಕ್ಕೆ ಅಂತ ಆಸ್ಪತ್ರೆಗೆ ಹೋಗೋದು, ಅದಕ್ಕೆ ಯಾಕೆ ಮದ್ದು ತಗೊಳ್ಬೇಕು ಅಂತ ಹೇಳುವಂಥದ್ದು. ಕೆಲವು ವಿಚಾರಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೆಮ್ಮು ಮತ್ತು ಜ್ವರ ಇದೆರಡು ಒಟ್ಟಿಗೆ ಬಂತು ಅಂತ ಹೇಳಿದ್ರೆ ಅದು ಶ್ವಾಸನಾಳಕ್ಕೆ ಶ್ವಾಸಕೋಶಕ ಅಥವಾ ಶ್ವಾಸನಾಳಕ್ಕೆ ಸಂಬಂಧಿಸಿದಂತಹ ಇನ್ಫೆಕ್ಷನ್ ಅಂತ ಹೇಳ್ಬೋದು. ನಾವು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ.
ಕೆಮ್ಮು ಮತ್ತು ಶೀತ, ಶೀತ ಮೂಗಲ್ಲಿ ಇನ್ಫೆಕ್ಷನ್ ಇದ್ರೂ ಬರ್ಬೋದು, ಗಂಟಲಲ್ಲಿ ಇನ್ಫೆಕ್ಷನ್ ಇದ್ರೂ ಬರ್ಬೋದು, ಟಾನ್ಸಿಲ್ ಇನ್ಫೆಕ್ಷನ್ ಇರ್ಬೋದು, ಅಡಿನಾಯ್ಡ್ಸ್ ಇನ್ಫೆಕ್ಷನ್ ಇರ್ಬೋದು, ಸೈನಸೈಟಿಸ್ ಇನ್ಫೆಕ್ಷನ್ ಇರ್ಬೋದು, ಕಿವಿದ ಇನ್ಫೆಕ್ಷನ್ ಇರ್ಬೋದು, ಇದೆಲ್ಲದರಲ್ಲಿಯೂ ಶೀತ ಕೆಮ್ಮ ಮತ್ತು ಜ್ವರ ಬರುತ್ತೆ. ಹಾಗಾಗಿ ಬರೇ ಶೀತ ಕೆಮ್ಮ ಜ್ವರ ಇದ್ದಾಗ ನಾವು ನ್ಯೂಮೋನಿಯಾ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಈ ಕೆಮ್ಮು ಶೀತ ಮತ್ತು ಜ್ವರದ ಜತೆಗೆ ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದ್ದರೆ, ಮಗುವಿನ ಪಕ್ಕೆಲುಬು ಮೇಲೆ ಕೆಳಗೆ ಹೋಗ್ತಾ ಇದ್ದರೆ, ಮಗುವಿನ ಶ್ವಾಸಕೋಶದ ಶ್ವಾಸ ರೇಟ್ ಅಂದರೆ ಶ್ವಾಸದ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದರೆ, ಶ್ವಾಸ ಅದರ ಉಸಿರಾಟದ ರೇಟ್ ಜಾಸ್ತಿ ಆಗ್ತಾ ಇದ್ದರೆ, ಅಥವಾ ಮಗುವಿಗೆ ತುಂಬ ಕಫ ಬರ್ತಾ ಇದ್ದರೆ, ಅಥವಾ ಮಗುವಿಗೆ ಎದೆನೋವು ಅಂದರೆ ಬಹಳ ಸೈಡ್ನಲ್ಲಿ ಬರುವಂತಹ ಎದೆನೋವು ಏನಂತ ಹೇಳ್ತೇವೆ, ಆ ಥರಗಳಿದ್ದರೆ ಆ ಥರ ಆ ಸಂದರ್ಭಗಳಲ್ಲಿ ನಾವು ಮಗುವಿಗೆ ಚೆಸ್ಟ್ ಇನ್ಫೆಕ್ಷನ್ ಆಗಿದೆ, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿದೆ, ಅಥವಾ ನ್ಯೂಮೋನಿಯಾ ಆಗಿರುವ ಸಾಧ್ಯತೆಗಳಿದೆ ಎಂದು ತಿಳಿತೇವೆ. ಮುಖ್ಯವಾಗಿ ಮಗುವಿನ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದ್ದರೆ, ಮಗು ಶೀಘ್ರಗತಿಯಲ್ಲಿ ಉಸಿರಾಡ್ತಾ ಇದ್ದರೆ, ಮಗುವಿನ ಪಕ್ಕೆಲುಬು ಮೇಲೆ ಕೆಳಗೆ ಹೋಗ್ತಾ ಇದ್ದರೆ, ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಆಗಿ ಮಗು ನೀಲಿ ಆಗ್ತಾ ಇದ್ದರೆ, ಆ ಸಂದರ್ಭದಲ್ಲಿ ನ್ಯೂಮೋನಿಯಾ ಇದೆ ಅಂತ ನಾವು ಸಸ್ಪೆಕ್ಟ್ ಮಾಡಬಹುದು. ಇನ್ನು ಮುಂದೆ ಹೇಳಬೇಕು ಅಂತ ಹೇಳಿದ್ರೆ, ಅದನ್ನು ಹಾಗೆ ಬಿಟ್ಟರೆ ಮಗು ಊಟ ಮಾಡೋದು ಕಡಿಮೆ ಮಾಡ್ತದೆ, ವಾಂತಿ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಮತ್ತೆ ತುಂಬ ಸೀರಿಯಸ್ ಆದರೆ, ಸಿವಿಯರ್ ಆಯಿತು ಅಂತ ಹೇಳಿದ್ರೆ ಮಗು ಮುಖ ನೀಲಿ ಬಣ್ಣಕ್ಕೆ ತಿರುಗಬಹುದು, ರಕ್ತದಲ್ಲಿ ಆಕ್ಸಿಜನ್ ಅಂಶ ಕಡಿಮೆ ಆಗಬಹುದು, ಮಗುವಿಗೆ ಉಸಿರಾಟ ಕಂಪ್ಲೀಟ್ ನಿಂತು ಹೋಗಬಹುದು, ಮಗುವಿಗೆ ಫಿಟ್ಸ್ ಬರಬಹುದು, ಮಗು ಜಾಸ್ತಿ ಬೆವರ್ಲಿಕ್ಕೆ ಶುರು ಆಗಬಹುದು. ಇದೆಲ್ಲ ಸಿವಿಯರ್ ನ್ಯೂಮೋನಿಯಾದ ಲಕ್ಷಣಗಳು. ಅಂದರೆ ಮಗುವಿಗೆ ತೊಂದರೆ, ನ್ಯೂಮೋನಿಯಾದ ತೊಂದರೆ ಜಾಸ್ತಿ ಆದಾಗ, ತುಂಬ ಜಾಸ್ತಿ ಆದಾಗ ಈ ಥರದ ಲಕ್ಷಣಗಳು ಕಂಡು ಬರುತ್ತವೆ. ಅಲ್ಲಿಯವರೆಗೆ ನಾವು ಹೋಗಬಾರದು, ಯಾಕಂದರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅವುಗಳನ್ನು ಮೊದಲನ ಹಂತದಲ್ಲೇ ಪತ್ತೆ ಹಚ್ಚಿ ಗುಣ ಮಾಡಿದರೆ ಒಳ್ಳೆಯದು. ಸೊ ಅದನ್ನು ಈ ಹಂತಕ್ಕೆ ಹೋಗಿಬಿಟ್ರೆ ಮಗು ಅದು ನ್ಯೂಮೋನಿಯಾ ಆಗಿದೆ ಅಂತಲೇ ಲೆಕ್ಕ. ಸೊ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಸ್ವಲ್ಪ ಕಷ್ಟ ಸಾಧ್ಯ. ಓಕೆ, ಯಾವುದೇ ಸಂದರ್ಭದಲ್ಲಾದರೂ ಕೂಡ ನಾವು ಅಂದರೆ ಮೊದಲ ಹಂತದಲ್ಲೇ ಕಷ್ಟ ಆಗ್ತದೆ ಮಕ್ಕಳಿಗೆ, ಅಂದ್ರೆ ಕೆಲವು ಸಲ ಬೇರೆ ಬೇರೆ ಸೊಫಿಸ್ಟಿಕೇಟೆಡ್ ಟ್ರೀಟ್ಮೆಂಟ್ ಗಳನ್ನ ಕೊಡ್ಬೇಕಾಗುತ್ತೆ. ಅದೇ ರೀತಿ ಡಾಕ್ಟರ್, ಇನ್ನು ಕೆಮ್ಮು ಇರ್ತದೆ ಎಲ್ಲಾ ಮಕ್ಕಳಲ್ಲೂ ಕೂಡ, ಕೆಮ್ಮಿರುವಂತಹ ಎಲ್ಲಾ ಮಕ್ಕಳಲ್ಲೂ ನ್ಯೂಮೋನಿಯಾ ಬರುವಂತಹ ಸಾಧ್ಯತೆ ಇರ್ತದ ಅಂತ? ಹಾ, ಕೆಮ್ಮಿರುವಂತಹ ಎಲ್ಲಾ ಮಕ್ಕಳಲ್ಲೂ ನ್ಯೂಮೋನಿಯಾ ಬರುವಂತಹ ಸಾಧ್ಯತೆ. ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನ್ಯೂಮೋನಿಯಾಗಳು ಆರಂಭದ ಸಂದರ್ಭದಲ್ಲಿ ಕೆಮ್ಮು ಶೀತದ ತರನಾಗಿಯೇ ಶುರುವಾಗ್ತದೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ 99% ಈ ಕೆಮ್ಮು ಶೀತದ ಕಾಯಿಲೆಗಳು ಸಾಧಾರಣವಾಗಿ ಹಾಗೆ ಕಡಿಮೆ ಆಗುತ್ತೆ, ಇಲ್ಲದಿದ್ದರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕಡಿಮೆ ಆಗುತ್ತೆ. ಯಾವುದೇ ಕಾರಣಕ್ಕೆ ಆಗಿ ಆದರೂ ಮಕ್ಕಳಲ್ಲಿ ಇಮ್ಯುನಿಟಿ ಅಂಶ ಕಡಿಮೆ ಆಯಿತು ಅಂತಂದರೆ, ಇಮ್ಯುನಿಟಿ ಅಂಶ ಕಡಿಮೆ ಆಗಲಿಕ್ಕೆ ಹಲವಾರು ಕಾರಣಗಳಿವೆ. ಆ ಥರ ಕಡಿಮೆ ಆದಾಗ ಈ ಅಪ್ಪರ್ ರೆಸ್ಪಿರೇಟರಿ ಅಂದರೆ ಗಂಟಲಲ್ಲಿ ಅಥವಾ ಟಾನ್ಸಿಲಲ್ಲಿ ಅಥವಾ ಕಿವಿಯಲ್ಲಿ ಮೂಗಲಿರುವಂತಹ ಈ ಕಫ ಅಥವಾ ಬ್ಯಾಕ್ಟೀರಿಯಾಗಳೇನಿದೆ ಅವುಗಳು ನಿಧಾನವಾಗಿ ಶ್ವಾಸಕೋಶದ ಒಳಗೆ ಇಳಿತವೆ. ಶ್ವಾಸಕೋಶದ ಒಳಗೆ ಇಳಿದು ಶ್ವಾಸಕೋಶದ ಸೋಂಕನ್ನು ಮಾಡಿದಾಗ ನ್ಯೂಮೋನಿಯಾ ಆಗ್ತದೆ. ಸೊ ಹೆಚ್ಚಿನ ಸಂದರ್ಭದಲ್ಲಿ ಕೆಮ್ಮು ಶೀತ ಇರುವ ಮಕ್ಕಳಿಗೆ ನ್ಯೂಮೋನಿಯಾ ಬರುವುದು, ಆದರೆ ಎಲ್ಲ ಕೆಮ್ಮು ಶೀತ ಇರುವವರಿಗೂ ನ್ಯೂಮೋನಿಯಾ ಆಗಬೇಕು ಅಂತೇನಿಲ್ಲ. ಅವರ ಇಮ್ಯುನಿಟಿಯ ಮೇಲೆ, ಅವರ ರೋಗ ನಿರೋಧ ಶಕ್ತಿಯ ಮೇಲೆ, ಅವರ ಇಮ್ಯುನೋ ಕಾಂಪಿಟೆನ್ಸಿ ಮೇಲೆ ನ್ಯೂಮೋನಿಯಾ ಆಗುವುದನ್ನ ನಿರ್ಧಾರ ಆಗುತ್ತೆ. ಓಕೆ, ಈಗ ಚಿಕ್ಕ ಮಕ್ಕಳು ಮನೆಯಲ್ಲಿ ನೀರಲ್ಲಿ ಆಟ ಆಡೋ ಸ್ವಲ್ಪ ಜಾಸ್ತಿನೇ, ನೀರ್ ನೋಡಿದ ಕೂಡಲೇ ಓಡ್ತಾರೆ ಹೊರಗಡೆ ಆಡ್ಲಿಕ್ಕೆ. ಸೊ ಅವಾಗ ಜಾಸ್ತಿ ನೀರಲ್ಲಿ ಆಟ ಆಡಿದ್ರೆ ಕೆಮ್ಮು ಶೀತ ಆಗೋದೆಲ್ಲ ಇರ್ತದೆ. ಸೊ ಅವಾಗ ಹೇಗ್ ಗೊತ್ತಾಗ್ತದೆ ಡಾಕ್ಟರ್, ಇದು ನೀರಲ್ಲಿ ಆಟ ಆಡಿ ಬಂದಿದ್ದು ಕೆಮ್ಮು ಅಥವಾ ನ್ಯೂಮೋನಿಯಾದ ಏನು ಸಿಂಪ್ಟಮ್ಸ್ ಅಂತೇಳಿ ಹೇಗೆ ಕಂಡು ಹಿಡಿಬಹುದು? ಇದು ಇದೊಂದು ಮುಖ್ಯ ವಿಚಾರ. ಹೆಚ್ಚಿನ ಅಂದ್ರೆ ಮನೇಲಿ ಹೇಳ್ತಾರೆ ಈಗ ನೀರಲ್ಲಿ ಆಟ ಆಡಿದ್ದೆಲ್ಲ ಗುಣ ಆಗ್ತದೆ ಅಂತ ಹೇಳಿ ಕೆಲವರು ಆಸ್ಪತ್ರೆಗೆ ಹೋಗೋದಿಲ್ಲ, ಕೆಲವೊಂದು ಇನ್ಸಿಡೆಂಟ್ ನಡೆದಿರ್ತದೆ. ಹೆಚ್ಚಿನ ಪೋಷಕರಲ್ಲಿ ಇದೊಂದು ತಪ್ಪು ಕಲ್ಪನೆ ಇರ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಕಾಯಿಲೆ ಯಾಕೆ ಬಂದಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಂದದ್ದು ಹೌದು, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಕಾಯಿಲೆ ಯಾಕೆ ಬಂದಿದೆ ಅಂತ ಹೇಳೋದು, ನ್ಯೂಮೋನಿಯಾ ಇದು ನೀರಲ್ಲಿ ಆಟ ಆಡದಿಂದ್ರೂ ಬಂದಿರ್ಬೋದು, ಅಥವಾ ನೀರು ಆಟ ಮಾಡುವಾಗ ಅದರೊಟ್ಟಿಗೆ ಆಡಿದವರಿಗೆ ಕೆಮ್ಮು ಶೀತ ಇದ್ರೆ ಅವರಿಂದ ಬಂದಿರ್ಬೋದು, ಅಥವಾ ನೀರು ಕಲುಷಿತಗೊಂಡಿದ್ರೆ ಅದರಿಂದ ಬಂದಿರ್ಬೋದು. ಬರೇ ಶುದ್ಧ ನೀರಲ್ಲಿ ಸ್ನಾನ ಮಾಡಿದ್ರೆ ಏನೂ ಆಗೋದಿಲ್ಲ, ದಿವಸಕ್ಕೆ 2-3 ಸಲ ಸ್ನಾನ ಮಾಡಿದ್ರೆ ಏನಾಗುದಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಕಲುಷಿತಗೊಂಡ ನೀರಿನಿಂದ ಹೀಗೆ ಬರ್ತದೆ. ಅಥವಾ ಈ ಮಕ್ಕಳು ಏನು ಮಾಡ್ತಾರೆ, ಅವರಿಗೆ ಕರೆಕ್ಟಾಗಿ ಉಸಿರಾಡಲಿಕ್ಕೆ ನೀರಿನಿಂದ ಹೊರಗೆ ಬಂದು ಉಸಿರಾಡಲಿಕ್ಕೆ ಗೊತ್ತಿರೋದಿಲ್ಲ. ಕೆಲವು ಸಲ ಉಸಿರಾಡಿದಾಗ ನೀರಿನ ಅಂಶಗಳು ಒಳಗೋಗಿ ಶ್ವಾಸಕೋಶದೊಳಗೋಗಿ ಆಸ್ಪಿರೇಷನ್ ಆಗಿ ನ್ಯೂಮೋನಿಯಾ ಆಗ್ಬೋದು. ಸೊ
ನೀರಿನ ಆಟ ಆಡಿದ ತಕ್ಷಣ ಎಲ್ಲರಿಗೂ ಬರಬೇಕು ಅಂತೇನಿಲ್ಲ. ಆದರೆ ನೀರು ಕಲುಷಿತಗೊಂಡಿದ್ರೆ ಅಥವಾ ಯಾವುದೇ ಕಾರಣದಿಂದ ನೀರು ಶ್ವಾಸಕೋಶದೊಳಗೆ ಸೇರಿಕೊಂಡ್ರೆ ಅಂತ ಸಂದರ್ಭದಲ್ಲಿ ನ್ಯುಮೋನಿಯಾ ಬರುತ್ತೆ. ಡಾಕ್ಟರ್, ಎಲ್ಲಾ ನ್ಯುಮೋನಿಯಾ ಕಾಯಿಲೆಗಳಿಗೆ ಚಿಕಿತ್ಸೆ ಅಗತ್ಯ ಇರ್ತದ? ಅಡ್ಮಿಟ್ ಆಗ್ಲೇಬೇಕಾ ಇಲ್ಲ ಅಂತ ಹೇಳಿದ್ರೆ ಹಾಗೆ ಗುಣಪಡಿಸ್ಲಿಕ್ಕೆ ಆಗ್ತದ ಈ ಕಾಯಿಲೆ? ಇದೊಂದು ಮುಖ್ಯವಾದ ವಿಚಾರ. ಮಕ್ಕಳಲ್ಲಿ ನ್ಯುಮೋನಿಯಾ ಕಾಯಿಲೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಾವು ನರದ ಮೂಲಕ ಕೊಡುವಂತಹ ಆಂಟಿಬಯೋಟಿಕ್ಸ್ಗಳನ್ನು ಕೊಡಲೇಬೇಕು. ಅದಕ್ಕೆ ಸಿರಪ್ಪಲ್ಲಿ, ಮಾತ್ರೆಯಲ್ಲಿ, ಟ್ಯಾಬ್ಲೆಟ್ ಕ್ಯಾಪ್ಸೂಲ್ಗಳಲ್ಲಿ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಮಕ್ಕಳಿಗಿಂತ ಜಾಸ್ತಿ ಪೋಷಕರು ಅರ್ಥ ಮಾಡಿಕೊಳ್ಬೇಕು. ನಾವು ಕೆಲ ಸಲ ಸಿವಿಯರ್ ನ್ಯುಮೋನಿಯಾ ಇದ್ದಾಗಲೂ ಪೇಷೆಂಟ್ಗಳು ಅದು ಕೆಮ್ಮು ಸಿಟ್ಟ ಅಲ್ವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಉಡಾಫೆ ಮಾಡಿ ಕೆಲವರು ಹೋಗಿ ಸೀರಿಯಸ್ ಆಗಿ ಬಂದದ್ದು ಇದೆ. ಮಕ್ಕಳು ಖಾಲಿಯಾದದ್ದು ಇದೆ. ಮಕ್ಕಳು ಟ್ರೀಟ್ಮೆಂಟಿಗೆ ಪೋಷಕರ ಡಿಪೆಂಡೆಂಟ್ಸ್ ಆಗಿರ್ತಾರೆ. ಮಕ್ಕಳಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ತಾಯಿ ತಂದೆ ತಾಯಿಯಂದರು ಈ ಪೋಷಕರು ಇದರ ಬಗ್ಗೆ ಜಾಸ್ತಿ ನಿಗಾ ವಹಿಸಬೇಕು. ಅದು ನ್ಯುಮೋನಿಯಾ ಆಗಿದ್ರೆ ಅಥವಾ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ಕೆಳಗಿನ ಶ್ವಾಸನಾಳದ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅದಕ್ಕೆ ಅಡ್ಮಿಷನ್ ಮಾಡಿಯೇ ಇಂಜೆಕ್ಷನ್ ಕೊಟ್ಟೇ ಗುಣಪಡಿಸಬೇಕು. ಸಿರಪ್ಪಲ್ಲಿ ಗುಣಪಡಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಕೆಲವು ಸಲ ಸಿರಪ್ ಕೊಟ್ಟಾಗ ಮಕ್ಕಳು ವಾಂತಿ ಮಾಡ್ತವೆ ಅಥವಾ ಕರೆಕ್ಟ್ ಆದ ಡೋಸ್ ದೇಹದೊಳಗೆ ಸೇರದೇ ಇರ್ಬೋದು. ಹಲವಾರು ಕಾರಣಗಳಿಂದ ಡೋಸ್ ಕೊಡ್ಲಿಕ್ಕೆ ಮರ್ತು ಹೋಗ್ಬೋದು. ಈ ಥರ ಆದಾಗ ಅವುಗಳು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತವೆ. ಸೊ ಹಾಗಾಗಿ ಮಕ್ಕಳಲ್ಲಿ ನ್ಯುಮೋನಿಯಾ ಆದರೆ ಅದಕ್ಕೆ ಇಂಜೆಕ್ಷನ್ನೇ ಕೊಡಬೇಕಾಗ್ತದೆ, ಅಡ್ಮಿಟ್ ಮಾಡಿಯೇ ಕೊಡಬೇಕಾಗ್ತದೆ. ಸೊ ನ್ಯುಮೋನಿಯಾ ಆಗದಂತೆ ತಡ್ಕೊಳ್ಳೋದು ನಮ್ದೆಲ್ಲ ಕರ್ತವ್ಯ. ನ್ಯುಮೋನಿಯಾ ಆಯಿತು ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡಿ ಇಂಜೆಕ್ಷನ್ ಕೊಡಲೇಬೇಕಾಗ್ತದೆ. ಸೊ ಹಾಗಾಗಿ ಅಡ್ಮಿಟ್ ಮಾಡಬೇಕಾದಂತಹ ಅವಶ್ಯಕತೆ ಬರ್ತದೆ. ಓಕೆ, ಹಾಗೆ ಈ ರೋಗವನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು ಡಾಕ್ಟರ್? ಹಾಂ, ಈ ರೋಗವನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು ಅಂತ ಹೇಳುವಂಥದ್ದು ಅತಿ ಮುಖ್ಯ ಪ್ರಶ್ನೆ. ಈ ಥರ ಶೀತ, ಕೆಮ್ಮು, ಜ್ವರ, ಈ ಯೂಶ್ವಲಿ ನ್ಯುಮೋನಿಯಾ ಇದ್ದಾಗ ಹೈ ಗ್ರೇಡ್ ಫೀವರ್ ಬರ್ತದೆ. ಜ್ವರ 103 ಡಿಗ್ರಿ, 104 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟು, 105 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಜೋರಾಗಿ ಜ್ವರ ಬರ್ತದೆ. ಚಳಿ ಜ್ವರ ಇರ್ತದೆ. ಆಮೇಲೆ ತುಂಬ ಕೆಮ್ಮು ಶೀತ ಇರ್ಬೋದು. ದೊಡ್ಡ ಮಕ್ಕಳಲ್ಲಿ ತುಂಬ ಕಫ ಬರಬಹುದು, ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಪಕ್ಕೆಲುಬು ಎಳಿತ ಬರ್ಬೋದು, ಸೆಳೆತ ಬರ್ಬೋದು, ಅಥವಾ ಆಗಲೇ ಹೇಳಿದಾಗೆ ಸಿವಿಯರ್ ನ್ಯುಮೋನಿಯಾದ ಗುಣಲಕ್ಷಣಗಳಿರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಅಡ್ಮಿಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ತೇವೆ. ಬ್ಲಡ್ ಟೆಸ್ಟಲ್ಲಿ ಸೋಂಕಿನ ಅಂಶ ಎಷ್ಟು ಅಂತ ನೋಡಲಿಕ್ಕಾಗ್ತದೆ. ಪ್ಲಸ್ ಎಕ್ಸ್ರೇ ತೆಗಿತೇವೆ, ಕ್ಷಕಿರಣ ತೆಗಿತೇವೆ. ಎದೆಯ ಕ್ಷಕಿರಣ ತೆಗೆದಾಗ ಅದರಲ್ಲಿ ನಮಗೆ ಎಲ್ಲಿ ಗಾಳಿಯ ಅಂಶ ಸರಿಯಾಗಿದೆ, ಎಲ್ಲಿ ನ್ಯುಮೋನಿಯಾ ಆಗಿದೆ, ಎಲ್ಲಿ ಕನ್ಸಾಲಿಡೇಷನ್ ಆಗಿದೆ, ಎಲ್ಲಿ ಪುಪ್ಪಸದಲ್ಲಿ ಇನ್ಫೆಕ್ಷನ್ ಆಗಿದೆ, ಸೋಂಕಾಗಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಲಿಕ್ಕಾಗ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ನಾವು ಎಕ್ಸ್ರೇಯಲ್ಲಿಯೇ ನ್ಯುಮೋನಿಯಾವನ್ನು ಪತ್ತೆ ಹಚ್ಚುತ್ತೇವೆ. ಕೆಲವು ಸಂದರ್ಭಗಳಲ್ಲಿ ಸಿ ಟಿ ಸ್ಕ್ಯಾನ್ ಅಥವಾ ಬೇರೆ ಫರ್ದರ್ ಇನ್ವೆಸ್ಟಿಗೇಷನ್ಗಳ ಅಗತ್ಯ ಬೀಳಬಹುದು. ಇಲ್ಲಾಂದರೆ 95% ಕೇಸ್ಗಳಲ್ಲಿ ನಾವು ಎಕ್ಸ್ರೇ ಮಾಡುವ ಮೂಲಕ ಇದನ್ನು ಪತ್ತೆ ಹಚ್ಚಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ. ಹೀಗೆ ಪತ್ತೆ ಹಚ್ಚುತ್ತೆ ಡಾಕ್ಟರ್. ಈಗ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಸೊ ಅವರು ಹೇಗೆ ಅಲ್ಲಿ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಾಗ್ತದೆ? ಈಗ ಎಲ್ರಿಗೂ ಒಟ್ಟಾಗಿ ಕೂತ್ಕೊಳ್ಳುವಾಗ ಈಗ ಒಬ್ಬ ಹುಡುಗನಿಂದ ಅಥವಾ ಮಗುವಿನಿಂದ ಮತ್ತೊಬ್ಬರಿಗೆ ಹರಡ್ತದ ಅನ್ನುವಂಥದ್ದು, ಅಂದ್ರೆ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಸೊ ಹೇಗೆ ಶಾಲೆಯಲ್ಲಿ ಇರ್ಬೇಕಂತ? ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಇವಾಗಲೇ ನೋಡಿದ್ದೇವೆ, ಕೋವಿಡ್ ಪ್ಯಾಂಡಮಿಕ್ ನಮ್ಮಲ್ಲಿ ಬಂದು ಹೋಯಿತು. ಕೋವಿಡ್ ಪ್ಯಾಂಡಮಿಕ್ ಬಂದಾಗ ನಮಗೆ SMS ಅನ್ನ ಟೀಚ್ ಮಾಡಿದ್ರು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್. ಈ ಮೂರನ್ನು ನಾವು ಅಳವಡಿಸಿಕೊಂಡ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್, ಸಾಧಾರಣ ಏನಿಲ್ಲದಿದ್ದರೂ ಒಂದು 30 ಥರದ ರೋಗ ಬರದಾಗಿ ತಡಿಬೋದು. COVID-19 ಮಾತ್ರ ಅಲ್ಲ, ಸಾಧಾರಣ 30 ಥರದ ರೋಗಗಳನ್ನು ನಾವು ಬರೀ ಸ್ಯಾನಿಟೈಸೇಷನ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗಿಂದ ಮೇಂಟೈನ್ ಮಾಡ್ಕೊಳ್ಬೋದು. ಯಾಕಂದರೆ ಬರೀ ಮಾಸ್ಕ್ ಹಾಕೋದ್ರಿಂದ ಹೆಚ್ಚಿನ ಮೂಗಿನ ಅಥವಾ ಬಾಯಿಯ ಮೂಲಕ ಸೇರಬಹುದಾದ ಸೋಂಕನ್ನು ತಡಿಲಿಕ್ಕೆ ಆಗ್ತದೆ. ಹಾಗೆ ಕೈ ತೊಳೆಯುವುದರಿಂದ ಫೀಕೋವರಲ್ ಅಥವಾ ನೀರಿನಲ್ಲಿ ಮತ್ತು ಆಹಾರದಲ್ಲಿ ಬರುವಂತಹ ಸೋಂಕನ್ನು ತಡಿಲಿಕ್ಕೆ ಆಗ್ತದೆ. ಮೂರನೇದಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಚರ್ಮದ ಮೂಲಕ, ಕಾಂಟ್ಯಾಕ್ಟ್ ಮೂಲಕ ಅಥವಾ ಸ್ನೀಸಿಂಗ್, ಅಕ್ಷಿ ಅಥವಾ ಕೆಮ್ಮಿನ ಮೂಲಕ ಬರುವಂತಹ ರೋಗಗಳನ್ನು ತಡೆಗಟ್ಟಲಿಕ್ಕಾಗ್ತದೆ. ಶಾಲೆಯಲ್ಲೂ ಸಹ ಈಗಲೂ ಕೆಲವು ಶಾಲೆಗಳಲ್ಲಿ ಇನ್ಸಿಸ್ಟ್ ಮಾಡ್ತಾರೆ, ಮಾಸ್ಕ್ ಹಾಕಿಕೊಳ್ಳಿ ಅಂತ. ಮೊದಲನೇದಾಗಿ ಕೆಮ್ಮು ಶೀತ ಇರುವ ಮಕ್ಕಳನ್ನು ಶಾಲೆಗೆ ಕಳಿಸಬೇಡಿ. ನಿಮ್ಮ ಮಗುವಿಗೆ ತೊಂದರೆ ಆಗುವುದಿಲ್ಲ, ಆದರೆ ಉಳಿದ ಮಕ್ಕಳಿಗೆಲ್ಲ ಆ ಮಗುವಿನಿಂದ ಸೋಂಕು ಸ್ಪ್ರೆಡ್ ಆಗಬಹುದು. ಎರಡನೇದು, ಸೋಂಕಿರುವ ಮಕ್ಕಳನ್ನು ಆದಷ್ಟು ದೂರ ಕೂತ್ಸ್ಕೊಳ್ಳುವಂಥದ್ದು, ಮತ್ತು ಸೋಂಕಿರುವನ ಹತ್ರ ಆದಷ್ಟು ಮಾಸ್ಕ್ ಯೂಸ್ ಮಾಡಲಿಕ್ಕೆ ಹೇಳುವಂಥದ್ದು, ಮತ್ತು ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದು, ಕೈ ಸ್ಯಾನಿಟೈಸ್ ಮಾಡೋದು, ಈ ಥರ ವಿಧಾನಗಳಿಂದ
ಶಾಲೆಯಲ್ಲಿ ಸುಲಭವಾಗಿ ಈ ತರ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ತಡೆಯುತ್ತೆ. ಪದೇ ಪದೇ ಇದು ನ್ಯೂಮೋನಿಯಾ ಅಟ್ಯಾಕ್ ಆಗ್ತದೆ ಡಾಕ್ಟರ್, ಈಗ ಒಮ್ಮೆ ಈಗ ಚಿಕಿತ್ಸೆ ಆಗಿ ಗುಣಮುಖರಾಗ್ತಾರೆ ಅದರ ನಂತರವೂ ಕೂಡ ಮತ್ತೆ ಅಟ್ಯಾಕ್ ಆಗ್ತದ? ಆಗಬಹುದು, ಆಗಬಹುದು. ಯಾಕೆ ಇದ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮಗುವಿಗೆ ನ್ಯೂಮೋನಿಯಾ ಬಂದಾಗ ಅಥವಾ ಇತರ ಇನ್ಫೆಕ್ಷನ್ ಇದ್ದಾಗ ಹೆಚ್ಚಿನ ಸಂದರ್ಭದಲ್ಲಿ ನಾವು 7-10 ದಿವಸದವರೆಗೆ ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. 2-3 ದಿವಸದಲ್ಲಿ ಸಿಂಪ್ಟಮ್ಸ್ ಎಲ್ಲ ಗುಣ ಆಗ್ತದೆ, ಅಂದರೆ ಮಗು ಇಂಪ್ರೂವ್ ಆಗ್ತದೆ, ಜ್ವರ ಕಡಿಮೆ ಆಗ್ತದೆ, ಕೆಮ್ಮುಚಿತ ಕಡಿಮೆ ಆಗ್ತದೆ. ಆಗ ಈ ಪೋಷಕರು ಏನು ಮಾಡ್ತಾರೆ ಅಂತೇಳಿದ್ರೆ ಮದ್ದನ್ನು ನಿಲ್ಲಿಸಿಬಿಡ್ತಾರೆ. ಸೊ ಸರಿಯಾಗಿ ಟ್ರೀಟ್ಮೆಂಟ್ ಆಗದೇ ಇರುವಂತಹ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಪದೇ ಪದೇ ನ್ಯೂಮೋನಿಯಾ ಬರಲಿಕ್ಕೆ ಕಾರಣ ಆಗ್ತದೆ. ಇನ್ನೂ ಹಲವಾರು ಕಾರಣಗಳಿಂದ ಈ ಥರ ಪದೇ ಪದೇ ನ್ಯೂಮೋನಿಯಾ ಬರಬಹುದು, ಆದರೆ ಮುಖ್ಯವಾಗಿ ಸರಿಯಾದ ಟ್ರೀಟ್ಮೆಂಟ್ ಆಗದೇ ಇದ್ದ ಮಕ್ಕಳಲ್ಲಿ ಪದೇ ಪದೇ ನ್ಯೂಮೋನಿಯಾ ಬರಬಹುದು. ಪದೇ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿ, ಸೊ ಇದಕ್ಕೆ ಕಾರಣ ತಿಳ್ಕೊಳ್ಳೋದಾದ್ರೆ ಏನ್ ಕಾರಣ ಡಾಕ್ಟರ್, ಯಾಕೆ ಪದೇ ಪದೇ ಬರ್ತದೆ? ಪದೇ ಪದೇ ಬರುವಂತಹ ಯಾವುದೇ ಸೋಂಕಾಗಿರ್ಲಿ, ಅದು ಕೆಮ್ಮು ಶೀತ ಆಗಿರ್ಲಿ ಅಥವಾ ನ್ಯೂಮೋನಿಯಾ ಆಗಿರ್ಲಿ ಅಥವಾ ಯೂರಿನರಿ ಇನ್ಫೆಕ್ಷನ್ ಆಗಿರ್ಲಿ ಅಥವಾ ಭೇದಿ ಆಗಿರ್ಲಿ ಅಥವಾ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಲಿ, ಪದೇ ಪದೇ ಯಾವುದಾದ್ರು ಇನ್ಫೆಕ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇಮ್ಯುನೋ ಡಿಫಿಷಿಯನ್ಸಿ ಇದೆ ಅಂತ ಲೆಕ್ಕ, ಇಮ್ಯುನಿಟಿ ಅಥವಾ ರೋಗ ನಿರೋಧ ಶಕ್ತಿ ಕಡಿಮೆ ಇದೆ ಅಂತ ಲೆಕ್ಕ. ರೋಗ ನಿರೋಧ ಶಕ್ತಿ ಕಡಿಮೆ ಆಗಲಿಕ್ಕೆ ಕಾರಣಗಳೇನು? ರೋಗ ನಿರೋಧ ಶಕ್ತಿ ಕಡಿಮೆ ಆಗಲಿಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಒಂದು ಲೋಕಲ್ ಇಮ್ಯುನಿಟಿ, ಅಂದರೆ ಆ ಜಾಗದಲ್ಲಿರುವಂತಹ ಇಮ್ಯುನಿಟಿ ಅಂಶ ಕಡಿಮೆ ಆಗೋದು, ಇಲ್ಲದ್ರೆ ಸಿಸ್ಟಮಿಕ್ ಇಮ್ಯುನೋ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ, ಅಂದರೆ ಎಲ್ಲ ಇಡೀ ದೇಹದಲ್ಲಿಯೇ ಇಮ್ಯುನಿಟಿ ಕಡಿಮೆ ಆಗುವಂಥದ್ದು. ಈಗ ನ್ಯೂಮೋನಿಯಾಕ್ಕೆ ಲೋಕಲ್ ಇಮ್ಯುನಿಟಿ ಹೇಗೆ ಇಂಪೇರ್ಮೆಂಟ್ ಆಗ್ತದೆ ಅಂತೇಳಿ ನೋಡುವ. ಲೋಕಲ್ ಇಮ್ಯುನಿಟಿ ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿರುವಂತಹ ಇಮ್ಯುನಿಟಿ ಕಡಿಮೆ ಆಗುವುದು. ಶ್ವಾಸಕೋಶದಲ್ಲಿ ಇಮ್ಯುನಿಟಿ ಕಡಿಮೆ ಆಗಬೇಕಾದ್ರೆ ಹಲವಾರು ಕಾರಣಗಳಿದೆ. ಮುಖ್ಯವಾಗಿ ಕಂಜನೆಟಲ್ ಲೋಬಾರ್ ಎಂಫಿಸಿಮಾ ಅಂತ ಹೇಳಿದ್ರೆ ಒಂದು ಜನ್ಮತಃ ಬರುವಂತಹ ಕಾಯಿಲೆ, ಒಂದು ಶ್ವಾಸಕೋಶದ ಒಂದು ಭಾಗ ಬೇರೆ ರಕ್ತನಾಳವನ್ನು ಪಡೀತದೆ ಅಥವಾ ಬೇರೆ ತರದಂತಹ ರಕ್ತ ಇದು ಶ್ವಾಸನಾಳದ ಕನೆಕ್ಷನ್ ಹೊಂದಿರ್ತದೆ, ಅದರಲ್ಲಿ ಮಾತ್ರ ತೊಂದರೆ ಇರ್ತದೆ. ಹಾಗಿದ್ದಾಗ ಅಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅಥವಾ ಕೆಲವು ಸಣ್ಣ ಮಕ್ಕಳಲ್ಲಿ ನಾವು ಕಾಮನ್ ಆಗಿ ನೋಡ್ಕೊಳ್ತೇವೆ, ಈ ಮಣಿಯೋ ಅಥವಾ ಕಡ್ಡಿಯೋ ಅಥವಾ ಬೇರೆ ಈ ವಾದ್ಯದ್ದು ಬಿಗಿಲು ಅಂತ ಹೇಳ್ತೇವೆ ಅಂಥದ್ದು ಅಂಥದ್ದನ್ನೆಲ್ಲ ಅವಳು ಊದುವಾಗ ಅದು ಶ್ವಾಸಕೋಶದೊಳಗೆ ಸೇರಿಕೊಳ್ಳುದು. ಅದು ಶ್ವಾಸಕೋಶದ ಹೋಗಿ ಸೇರಿಕೊಂಡಾಗ ಅದು ಒಂದು ಶ್ವಾಸ ನಾಳದ ಒಂದು ಭಾಗವನ್ನು ಬ್ಲಾಕ್ ಮಾಡಿಬಿಡ್ತದೆ, ಅಲ್ಲಿನ ಸೆಕ್ರೀಷನ್ಗಳು ಹೊರಗೆ ಬರಲಾಗದೆ ಅಲ್ಲಿ ಮಾತ್ರ ಆಗ ಇಮ್ಯುನಿಟಿ ಅಲ್ಲಿ ಇಂಪೇರ್ ಆಗ್ತದೆ, ಅಲ್ಲಿ ನ್ಯೂಮೋನಿಯಾ ಆಗ್ತದೆ. ಇದೆಲ್ಲ ಲೋಕಲ್ ಇಮ್ಯುನಿಟಿ ಇಂಪೇರ್ಮೆಂಟ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಸಿಸ್ಟಮಿಕ್ ಅಂತ ಹೇಳಿದ್ರೆ ಇಡೀ ದೇಹದಲ್ಲಿರುವಂತಹ ಇಮ್ಯುನಿಟಿಯೇ ಕಡಿಮೆ ಆಗುತ್ತೆ. ಮುಖ್ಯ ಕಾರಣ ಭಾರತ ದೇಶದಲ್ಲಿ ಅಥವಾ ನಮ್ಮಂತಹ ಮುಂದುವರಿದ ದೇಶಗಳಲ್ಲಿರುವಂತಹ ಕಾರಣ ಅಂತ ಹೇಳಿದ್ರೆ ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಅಂತ ಏನು ಹೇಳ್ತೇವೆ ನಾವು. ಅಪೌಷ್ಟಿಕತೆಯಿಂದ ಎಲ್ಲ ವಿಧದ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಎಲ್ಲ ವಿಧದಂತಹ ರೋಗ ನಿರೋಧ ಶಕ್ತಿ ಕಡಿಮೆ ಆಗ್ತದೆ ದೇಹದಲ್ಲಿ. ಅಪೌಷ್ಟಿಕತೆ ಇದ್ದಾಗ ಎಲ್ಲ ಥರದ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಪ್ಯಾರಾಸೈಟ್ಗಳು ಇದೆಲ್ಲ ನಮ್ಮಲ್ಲಿ ಇನ್ಫೆಕ್ಷನ್ ಸೋಂಕು ಉಂಟು ಮಾಡ್ತವೆ. ಸೊ ಅಪೌಷ್ಟಿಕತೆ ನಮ್ಮ ದೇಹದ ಜನರಲ್ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತವೆ. ಮತ್ತು ವಿಟಮಿನ್ ಎ ಡಿಫಿಷಿಯನ್ಸಿ, ವಿಟಮಿನ್ ಡಿ ಡಿಫಿಷಿಯನ್ಸಿ, ಕಬ್ಬಿಣದ ಅಂಶದ ಕೊರತೆ ಇರುವಂಥದ್ದು, ಆಮೇಲೆ ಪ್ರೋಟೀನ್ ಮಾಲ್ ನ್ಯೂಟ್ರಿಷನ್, ಇದೆಲ್ಲ ಈ ಮಾಲ್ ನ್ಯೂಟ್ರಿಷನ್ ಇರುವಾಗ ರೋಗ ನಿರೋಧ ಶಕ್ತಿ ಕಡಿಮೆ ಆಗ್ತದೆ. ಮೊದಲಿನ ಕಾಲದಲ್ಲಿ ಮೀಸಲ್ಸ್ ಮತ್ತು ಪರ್ಟುಸಿಸ್ ಅಂತ ಹೇಳುವಂತಹ ಕಾಯಿಲೆಗಳಿತ್ತು, ನಾಯಿ ಕೆಮ್ಮು ರೋಗ ಮತ್ತು ಅಮ್ಮ ಅಂತ ಹೇಳ್ತೇವೆ, ಮೀಸಲ್ಸ್ ಅಂದರೆ ಕೋರ ರೋಗ ಅಂತ, ಕೋರ ಅಂತ. ಆ ರೋಗಗಳು ಬಂದಾಗ ಇಮ್ಯುನಿಟಿ ಕಡಿಮೆ ಆಗ್ತಿತ್ತು. ಆಮೇಲೆ ಟ್ಯೂಬರ್ಕ್ಯುಲೋಸಿಸ್, ಕ್ಷಯ ರೋಗ ಇದ್ದಾಗಲೂ ದೇಹದ ರೋಗ ನಿರೋಧ ಶಕ್ತಿ ಕಡಿಮೆ ಆಗುತ್ತೆ. ಮತ್ತು ಕೆಲವು ಥರದ ವೈರಸ್ ಇನ್ಫೆಕ್ಷನ್ಗಳು ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಇನ್ಫೆಕ್ಷನ್ ಬಂದಾಗ, ಹೆಚ್1N1 ಇನ್ಫೆಕ್ಷನ್ ಬಂದಾಗ ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ದಿವಸದ ಮಟ್ಟಿಗೆ ರೋಗ ನಿರೋಧ ಶಕ್ತಿ ಕಡಿಮೆ ಆಗುತ್ತೆ. ಕೆಲವು ವೈರಲ್ ಇನ್ಫೆಕ್ಷನ್ಗಳಲ್ಲಿಯೂ ರೋಗ ನಿರೋಧ ಶಕ್ತಿ ಕಡಿಮೆ ಆಗುತ್ತೆ. ಮತ್ತು ಜನ್ಮತಃ ಕೆಲವು ಸಂದರ್ಭದಲ್ಲಿ ರೋಗ ನಿರೋಧ ಶಕ್ತಿ ಕಡಿಮೆ ಆಗುವಂಥ ಸಾಧ್ಯತೆ, ಅಂದರೆ ಜನ್ಮತಃ ಜೆನೆಟಿಕ್ ಪ್ರಾಬ್ಲಮ್ಸ್ಗಳು, ಇಮ್ಯುನೋಗ್ಲೋಬಿನ್ ಅಥವಾ ಇಮ್ಯುನೋಗ್ಲೋಬಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ ನಾವು, ಅಥವಾ ಟಿ ಸೆಲ್ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ, ಈ ಬಿ ಸೆಲ್ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ, ಈ ಕೆಲವು ಥರದಂತಹ ಬಿಳಿ ರಕ್ತ ಕಣಗಳ ಕೊರತೆ ಜನ್ಮತಃ ಬಂದಿರುತ್ತೆ, ಅಂತಹ ಸಂದರ್ಭದಲ್ಲಿ ಸಹ ರೋಗ ನಿರೋಧ ಶಕ್ತಿ ಕಡಿಮೆ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ರೋಗ ನಿರೋಧ ಶಕ್ತಿ ಕಡಿಮೆ, ಈ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂದರೆ ಏಡ್ಸ್ ವೈರಸ್, ಈ ವೈರಸ್ನಿಂದ ಬರುವಂತಹ ಕಾಯಿಲೆಯಲ್ಲಿ ಸಹ ರೋಗ ನಿರೋಧ ಶಕ್ತಿ ಕಡಿಮೆ ಆಗುತ್ತೆ. ಈ ಎಲ್ಲ ಕಾಯಿಲೆಗಳಲ್ಲಿ ರೋಗ ನಿರೋಧ ಶಕ್ತಿ ಕಡಿಮೆ ಆದಾಗ ಮಕ್ಕಳಲ್ಲಿ ಈ ತರನಾದಂತಹ ಇನ್ಫೆಕ್ಷನ್ಗಳು, ಕಾಯಿಲೆಗಳು ಪದೇ ಪದೆಯಾಗಿ ಕಂಡು ಬರುತ್ತವೆ. ನ್ಯೂಮೋನಿಯಾಕ್ಕೂ ಅದೇ ತರನಾಗಿ ಈ ಕಾಯಿಲೆಗಳು ಆಗಾಗ ಕಂಡು ಬರುತ್ತವೆ. ಈಗ ಸೆಕೆಂಡ್ ಟೈಮ್ ಈಗ ನ್ಯೂಮೋನಿಯಾ ಬರ್ತದೆ, ಈಗ ಒಂದು ಮಗುವಿಗೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗ್ತದಾ ಕಂಪ್ಲೀಟ್ ಆಗಿ? ಆಗುತ್ತೆ, ಆಗ್ತದೆ, ಇಲ್ಲ ಅಂತ ಹೇಳುವುದಿಲ್ಲ.
ಆದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಪದೇ ಪದೇ ರೋಗ ನಿರೋಧ ರೋಗ ಬಂತಾ ಇದ್ದಾಗ ನ್ಯೂಮೋನಿಯಾ ಫಾರ್ ಎಕ್ಸಾಂಪಲ್ ಒಂದೇ ಕಡೆ ರೈಟ್ ಲೋಯರ್ ಪಾರ್ಟಲ್ಲಿ ನ್ಯೂಮೋನಿಯಾ ಬರ್ತಾ ಇದೆ ಅಂತ ಎಣಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ನಾವು ಫರ್ದರ್ ಇವ್ಯಾಲ್ಯೂಯೇಷನ್ಗಳನ್ನ ಮಾಡಬೇಕಾಗತ್ತೆ. ಅಂದರೆ ಆ ರೈಟ್ ಲೋಯರ್ ಲೋಬಲ್ಲಿ ಏನಾದರೂ ಫಾರಿನ್ ಬಾಡಿ ಹೋಗಿ ಕೂತಿದೆ ಅಂದರೆ ಏನೋ ಕಲ್ಲು ಮಣ್ಣು ಮಣಿಯೋ ಏನೋ ಮಗು ತಿಂದು ಅದು ಹೋಗಿ ಅಲ್ಲಿ ಸೇರ್ಕೊಂಡಿದ್ದು, ಆವಾಗ ಆ ಬ್ರಾಂಕೋಸ್ಕೋಪಿ ಮಾಡಿ ನಾವು ಅದನ್ನು ತೆಗಿಬೇಕಾಗ್ತದೆ. ಅಥವಾ ಅಲ್ಲಿ ಏನಾದರೂ ಜನ್ಮತಃ ಬಂದಂತಹ ಬೇರೆ ಏನಾದರೂ ಪ್ರಾಬ್ಲಮ್ಗಳಿದೆಯಾ ಅದನ್ನು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗತ್ತೆ. ಆದರೆ ಪ್ರತಿ ಸಲ ಬಂದಾಗಲೂ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ರಿಮೇನ್ಸ್ ಸೇಮ್, ಅಂದರೆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಮತ್ತು ಮಗುವಿನ ಉಸಿರಾಟಕ್ಕೆ ತೊಂದರೆ ಆದರೆ ಅದಕ್ಕೆ ಬೇಕಾದಂಥ ಉಸಿರಾಟಕ್ಕೆ ಸಪೋರ್ಟ್ ಮಾಡುವಂಥ ಟ್ರೀಟ್ಮೆಂಟ್ಗಳನ್ನು ಕೊಡಲೇಬೇಕು. ಆದರೆ ಯಾಕೆ ಮಗುವಿಗೆ ಈ ಥರ ಪದೇ ಪದೇ ನ್ಯೂಮೋನಿಯಾ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಿ ಅದನ್ನು ಪತ್ತೆ ಹಚ್ಚಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ. ಓಕೆ ಡಾಕ್ಟರ್, ಇನ್ನು ಚಿಕಿತ್ಸೆಯ ಬಗ್ಗೆ ನಾವು ಮಾತಾಡೋಣ. ಚಿಕಿತ್ಸೆಯ ವಿಧಾನಗಳು ಹೇಗಿರ್ತದೆ ಡಾಕ್ಟರ್? ಹಾಂ, ಚಿಕಿತ್ಸೆ ವಿಧಾನಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ನಾನಾಗಲೇ ಹೇಳಿದ ಹಾಗೆ ಸೋಂಕು ಅಥವಾ ಇನ್ಫೆಕ್ಷನ್ ಇಂದ ಬರುವಂತಹ ಕಾಯಿಲೆ. ಸೊ ಇನ್ಫೆಕ್ಷನ್ ಅಂತ ಹೇಳಿದ ತಕ್ಷಣ ನಾವು ಯೋಚನೆ ಮಾಡುವಂಥದ್ದು ವೈರಸ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ವೈರಸ್ ಇನ್ಫೆಕ್ಷನ್ಗಳಿಗೆ ಯಾವುದೇ ತರಹದಂತಹ ಆಂಟಿವೈರಲ್ ಮೆಡಿಸಿನ್ಸ್ ಇಲ್ಲ. H1N1ಗೆ ಕೆಲವು ಆಂಟಿವೈರಸ್ಗಳನ್ನು ಹುಡುಕಿದ್ದಾರೆ, COVID-19ಗೆ ಕೆಲವು ಆಂಟಿವೈರಸ್ಗಳನ್ನು ಹುಡುಕಿದ್ದಾರೆ, ಆದರೆ ಯಾವುದು ಅಷ್ಟೊಂದು ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ. ಸೊ ವೈರಸ್ ಕಾಯಿಲೆ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ತನ್ನ ತಾನಾಗಿಯೇ ಕಡಿಮೆ ಆಗುವಂಥ ಕಾಯಿಲೆಗಳು, ಅಲ್ಲಿ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಕೊಡಬೇಕಾಗ್ತದೆ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನು ಕೊಡಲಿಕ್ಕಾಗುವುದಿಲ್ಲ. ಆದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಾವು ಆಗ ಸ್ಪೆಸಿಫಿಕ್ ಆಗಿ ಆ್ಯಂಟಿಬಯೋಟಿಕ್ ಕೊಡಲಿಕ್ಕಾಗ್ತದೆ. ಅಂದರೆ ಅದರಲ್ಲಿ ಕೆಲವು ಥರದಂತಹ ಕೀಟಾಣುಗಳಿವೆ, ಈಗ ನಾನಾಗಲೇ ಹೇಳಿದಾಗೆ ನ್ಯೂಮೋಕಾಕಸ್ ಇರ್ಬೋದು ಅಥವಾ ಸ್ಟಫಲೋಕಾಕಸ್ ಇರ್ಬೋದು, ಸ್ಟೆಪ್ಟೋಕಾಕಸ್ ಇರ್ಬೋದು, ಅಥವಾ ಹೆಚ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಈ ಎಲ್ಲ ಬೇರೆ ತರನಾದಂತಹ ಬ್ಯಾಕ್ಟೀರಿಯಾಗಳಿದ್ದಾಗ ಆ ಬ್ಯಾಕ್ಟೀರಿಯಾಗಳಿಗೆ ಅಪ್ರಾಪ್ರಿಯೇಟ್ ಆದಂತಹ ಸರಿಯಾದಂತಹ ಆಂಟಿಬಯೋಟಿಕ್ಗಳನ್ನು ನಾವು ಕೊಡಬೇಕಾಗ್ತದೆ. ಸೊ ಮುಖ್ಯ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ, ಮತ್ತು ಉಳಿದ ಎಲ್ಲ ಸಂದರ್ಭಗಳಲ್ಲಿಯೂ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಮಗುವಿನ ಉಸಿರಾಟ ಜಾಸ್ತಿ ಆದಾಗ ಮಗುವಿನಲ್ಲಿ ದೇಹದಲ್ಲಿ ನಿರ್ಜಲೀಕರಣ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಮಗುವಿಗೆ ಸ್ವಲ್ಪ ಗ್ಲೂಕೋಸ್ನ ಅಂಶ ಕೊಡಬೇಕಾಗುತ್ತೆ, ಮತ್ತು ಮಗು ಉಸಿರಾಟಕ್ಕೆ ಸಹಾಯ ಆಗಲಿಕ್ಕೆ ಬ್ರಾಂಕೋಡೈಲೆಟರ್ಸ್ಗಳನ್ನು ಕೊಡ್ತೇವೆ, ಕಾಫ್ ಸಿರಪ್ಗಳನ್ನು ಕೊಡ್ತೇವೆ, ಕೆಮ್ಮು ಸಿರಪ್ಗಳನ್ನು ಕೊಡ್ತೇವೆ, ಮಗುವಿನ ಶ್ವಾಸಕೋಶದಿಂದ ಕಫ ತೆಗೀಲಿಕ್ಕೆ ಸಹಾಯವಾಗುವಂಥ ಮೆಡಿಸಿನ್ಗಳನ್ನು ಕೊಡಬೇಕಾಗುತ್ತೆ, ಕಫ ಕರಗಿಸಲಿಕ್ಕೆ ಮೆಡಿಸಿನ್ಸ್ಗಳನ್ನು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಮಗುವಿನ ಟ್ರೀಟ್ಮೆಂಟ್ನಲ್ಲಿ ಮಗುವಿನ ನ್ಯೂಮೋನಿಯಾದ ಟ್ರೀಟ್ಮೆಂಟಲ್ಲಿ ಅಳವಡಿಕೆಯಾಗಿರುತ್ತೆ. ಕೆಲವು ಸಂದರ್ಭದಲ್ಲಿ ಕೆಲವೀಗಂದರೆ ಬ್ಯಾಕ್ಟೀರಿಯಲ್ ಅಲ್ಲದೆ ಫಂಗಸ್ ಇನ್ಫೆಕ್ಷನ್ ಇತ್ತು ಅಂತೇಳಿದ್ರೆ ಆ್ಯಂಟಿ ಫಂಗಲ್ಸ್ ಅಥವಾ ಆ್ಯಂಟಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಮೆಡಿಸಿನ್ಗಳನ್ನು ಕೊಡಬೇಕಾಗ್ತದೆ. ಅದು ಯಾವ ತರನಾದಂಥ ಸೋಂಕು, ಯಾವ ಲೋಬಿಗೆ ಎಫೆಕ್ಟ್ ಆಗಿದೆ, ಯಾವ ಭಾಗಕ್ಕೆ ಎಫೆಕ್ಟ್ ಆಗಿದೆ, ಯಾವ ತರನಾಗಿ ಎಫೆಕ್ಟ್ ಆಗಿದೆ, ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕು. ಒಂದು ವೇಳೆ ನ್ಯೂಮೋನಿಯಾ ಬಂದಂತಹ ಮಗುವನ್ನ ಚಿಕಿತ್ಸೆಗೆ ಒಳಪಡಿಸದೇ ಇದ್ದಲ್ಲಿ ಸೊ ಏನೆಲ್ಲ ಒಂದು ಸಂಭವಿಸಬಹುದು, ಕಾಂಪ್ಲಿಕೇಶನ್ಸ್ ಆಗ್ಬಹುದು? ಇದು ಅಗೇನ್ ಮುಖ್ಯವಾದ ಪ್ರಶ್ನೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಹೆಚ್ಚಿನ ಸಂದರ್ಭದಲ್ಲಿ ನ್ಯೂಮೋನಿಯಾ ಬಂದಾಗ 10-14 ದಿವಸ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೆಲವು ಸಲ ಅದಕ್ಕೆ 28 ದಿವಸ ಅಥವಾ 6 ವಾರ ಟ್ರೀಟ್ಮೆಂಟ್, ಸ್ಟಾಫಲೋಕಾಕಲ್ ಇನ್ಫೆಕ್ಷನ್ ಎಲ್ಲ ಆದರೆ ಕೆಲವು ಸಲ 6-8 ವಾರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆದರೆ ಏನಾಗ್ತದೆ ಅಂತೇಳಿದ್ರೆ ಈಗಿನ ಜನಗಳಿಗೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. 2-3 ದಿವಸ ಜ್ವರ ಕಡಿಮೆ ಆದ ತಕ್ಷಣ ಹೋಗುವ ಮನೆಗೆ ಹೋಗುವ, ಸಾಕು ನಿಮ್ಗೆ ಇಂಜೆಕ್ಷನ್ ಸಾಕು ಸಿರಪ್ ಮಾಡಿ ಕಳಿಸಿ ಅಂತೇಳ್ಕೊಂಡು ನಮ್ಮನ್ನು ಫೋರ್ಸ್ ಮಾಡಿ ಕೆಲವು ಸಲ ಕಳಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ನ್ಯೂಮೋನಿಯಾ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗ ಒಂದೇದು ಪದೇ ಪದೇ ನ್ಯೂಮೋನಿಯಾ ಬರ್ಬೋದು ಅಥವಾ ಇರುವಂತಹ ನ್ಯೂಮೋನಿಯಾ ಕಾಂಪ್ಲಿಕೇಶನ್ಗಳಿಗೆ ಹೋಗ್ಬೋದು. ಯಾವ ತರಹದ ಕಾಂಪ್ಲಿಕೇಶನ್ಗಳಿಗೆ ಹೋಗ್ತದೆ, ಮುಖ್ಯವಾಗಿ ಲಂಗ್ ಆಬ್ಸೆಸ್ ಆಗ್ಬೋದು. ಲಂಗ್ ಆಬ್ಸೆಸ್ ಅಂದರೆ ಶ್ವಾಸಕೋಶದಲ್ಲಿ ಕೀವು ಸೇರಿಕೊಳ್ಳು. ಶ್ವಾಸಕೋಶದಲ್ಲಿ ಕೀವು ಸೇರಿಕೊಂಡ್ರೆ ಅದನ್ನು ಗುಣಪಡಿಸಲಿಕ್ಕೆ 2-3 ತಿಂಗಳು ಬೇಕಾಗುತ್ತೆ. ಮತ್ತು ಶ್ವಾಸಕೋಶದ ಕವರ್ ಅಥವಾ ಅದರದ್ದು ಕುಹರ ಏನಿದೆ, ಶ್ವಾಸಕೋಶದ ಹೊರಗಡೆಯ ಪ್ರೊಟೆಕ್ಟಿವ್ ಕವರ್ ಏನಿದೆ, ನಾವು ಪ್ಲೂರಾ ಅಂತೇವೆ, ಅಲ್ಲಿ ಕಫ ಸೇರಿಕೊಳ್ಬೋದು, ಅಲ್ಲಿ ನೀರು ಸೇರಿಕೊಳ್ಬೋದು, ಅಲ್ಲಿ ಕೀವು ಸೇರಿಕೊಳ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಶ್ವಾಸಕೋಶದ ಈ ಕವರಿಗೆ ಟ್ಯೂಬ್ ಹಾಕಿ ಆ ಕೀವನ್ನು ತೆಗಿಬೇಕಾಗಿ ಬರ್ಬೋದು. ಆಗ ಮತ್ತೂ ಜಾಸ್ತಿ 1-3 ದಿವಸ ಎಕ್ಸ್ಟ್ರಾ ಹಾಸ್ಪಿಟಲ್ ಸ್ಟೇಗೆ ಚೌಕಾಸಿ ಮಾಡಲಿಕ್ಕೆ ಹೋಗಿ 2-3 ವಾರ ಎಕ್ಸ್ಟ್ರಾ ಇರಬೇಕಾದಂಥ ಪರಿಸ್ಥಿತಿ ಬರ್ಬೋದು ಹಾಸ್ಪಿಟಲ್ನಲ್ಲಿ ಬರ್ತದೆ. ಮತ್ತು ಅದು ನ್ಯೂಮೋನಿಯಾ ಸ್ಪ್ರೆಡ್ ಆಗಿ ಬ್ಲಡ್ಡಿಗೆ ಸೇರ್ಬೋದು. ನ್ಯೂಮೋನಿಯಾ ಇನ್ಫೆಕ್ಷನ್ ಜಾಸ್ತಿ ಆಗಿ ಬ್ಲಡ್ಡಿಗೆ ಸೇರಿದಾಗ ನಾವು ಸೆಪ್ಟಿಸೀಮಿಯಾ ಅಂತ ಹೇಳ್ತೇವೆ, ಅಂದರೆ ರಕ್ತದಲ್ಲಿ ಕೀವು ಸೇರಿಕೊಂಡು ಅದು ಬಹಳ ಪ್ರಾಬ್ಲಮ್ ಮಾಡ್ತದೆ. ರಕ್ತದಲ್ಲಿ ಪ್ರಾಬ್ಲಮ್ಗಳು ಆಯ್ತು, ರಕ್ತದಲ್ಲಿ ಕೀವು ಸೇರಿಕೊಂಡಿತ್ತು ಅಂತಂದರೆ ಈ ಕೀವು ಮೆದುಳಿಗೆ ಸೇರಿದರೆ ಮೆದುಳು ಜ್ವರ ಬರ್ಬೋದು, ಅಥವಾ
ಜಾಯಿಂಟ್ಸ್ಗೆ ಸೇರಿದ್ರೆ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತಾರೆ, ಆರ್ಥರೈಟಿಸ್ ಜಾಯಿಂಟ್ ಪೇನ್ ಬರ್ಬೋದು, ಅಥವಾ ಬೋನಿಗೆ ಹೋಗಿ ಸೇರಿಕೊಂಡ್ರೆ ಆಸ್ಟಿಯೋಮ್ಯಾಲಿಟಿಸ್ ಬರ್ಬೋದು, ಅಥವಾ ಇನ್ನು ಡಿಸಿಮಿನೇಟೆಡ್ ಇನ್ಫೆಕ್ಷನ್ ಎಲ್ಲ ಕಡೆ ಇನ್ಫೆಕ್ಷನ್ ಕಿಡ್ನಿಗೆ ಲಿವರಿಗೆ ಹಾರ್ಟಿಗೆ ಎಲ್ಲ ಕಡೆ ಹೋಗಿ ಈ ಕೀವು ಸ್ಪ್ರೆಡ್ ಆಗಬಹುದು. ಇದೆಲ್ಲ ಕಾಂಪ್ಲಿಕೇಶನ್ಗಳು, ಎಲ್ಲ ನ್ಯುಮೋನಿಯಾದಲ್ಲಿ ಆಗೋದಿಲ್ಲ, ಬಟ್ ಆಗಬಾರದು ಅಂತೇನಿಲ್ಲ. ರೋಗದ ರೋಗಿಯ ರೋಗ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಆಗಿದೆ, ರೋಗ ರೋಗಿಯ ದೇಹ ನಾವು ಕೊಟ್ಟ ಟ್ರೀಟ್ಮೆಂಟ್ಗೆ ಎಷ್ಟು ಸ್ಪಂದಿಸ್ತಾ ಇದೆ, ಮತ್ತು ರೋಗ ನಿರೋಧ ಶಕ್ತಿ ಎಷ್ಟಿದೆ, ಅದರ ಮೇಲೆ ಈ ಎಲ್ಲ ಕಾಂಪ್ಲಿಕೇಶನ್ಗಳು ಬರ್ತವೆ. ಅದನ್ನು ನೋಡಿಕೊಂಡು ರೋಗಿಯ ಇಮ್ಯುನಿಟಿ ಒಳ್ಳೇದಿತ್ತು ಅಂತಂದ್ರೆ ಇದು ಯಾವುದು ಬರದೇ ಇರಬಹುದು. ಆದರೆ ರೋಗಿಯ ಇಮ್ಯುನಿಟಿ ಯಾವುದೇ ಕಾರಣಕ್ಕೂ ಕುಂಠಿತಾಯ್ತು ಅಂತ ಹೇಳಿದ್ರೆ ಅಂತ ಸ್ಥಳದಲ್ಲಿ ಈ ತರನಾದಂತಹ ಕಾಂಪ್ಲಿಕೇಶನ್ಗಳು ಉಲ್ಬಣ ಆಗುತ್ತೆ. ಈ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟಾ ಡಾಕ್ಟರ್? ಈ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟಾ, ಬಹಳ ಒಳ್ಳೆಯ ಪ್ರಶ್ನೆ. ನಿಮಗೆ ಗೊತ್ತಿರಬಹುದು, ನಾವು ಡಿ ಪಿ ಟಿ ವ್ಯಾಕ್ಸಿನೇಷನ್ ಕೊಡ್ತೇವೆ ಮಕ್ಕಳಿಗೆ, ಮೀಸಲ್ಸ್ ವ್ಯಾಕ್ಸಿನೇಷನ್ ಕೊಡ್ತೇವೆ, ಆಮೇಲೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಕೊಡ್ತೇವೆ, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೊಡ್ತೇವೆ. ಈ 5-6 ಮಾರಕ ರೋಗಗಳನ್ನು ನಾವು ತಡೆದಿದ್ದೇವೆ. ಬಿ ಸಿ ಜಿಯಿಂದಾಗಿ ಟ್ಯೂಬರ್ಕ್ಲೋಸಿಸ್ ಅನ್ನು ತಡಿಲಿಕ್ಕಾಗ್ತದೆ, ಡಿಫ್ತೀರಿಯಾ ಪರ್ಟೂಸಿಸ್ಗಳು ನ್ಯೂಮೋನಿಯಾ ಮಾಡುವಂಥ ಕಾಯಿಲೆಗಳು ಅದನ್ನು ತಡೆದಿದ್ದೇವೆ, ಮೀಸಲ್ಸ್ ಮತ್ತು ಮೀಸಲ್ಸಿಂದ ಬರುವಂಥ ಹಲವಾರು ಕಾಂಪ್ಲಿಕೇಟೆಡ್ ನ್ಯೂಮೋನಿಯಾಗಳು ಅದನ್ನು ಸಹ ನಾವು ಮೀಸಲ್ಸ್ ವ್ಯಾಕ್ಸಿನೇಷನ್ನಿಂದ ತಡೆದಿದ್ದೇವೆ. ಮೀಸಲ್ಸ್ ಮಮ್ಸ್ ರುಬೆಲ್ಲ ಅಂತ ಹೇಳ್ಕೊಂಡು ಹೇಳ್ತೇವೆ, ಇದು ವೈರಸ್ಗಳ ಕಾಯಿಲೆಗಳು, ಅದನ್ನು ವೈರಸ್ಗಳ ಕಾಯಿಲೆಗಳು ಬರದ ಹಾಗೆ ಚುಚ್ಚುಮದ್ದು ಕೊಟ್ಟು ತಡೆದಿದ್ದೇವೆ. ಹಾಗೆ ಈಗ ಹೆಚ್ ಇನ್ಫ್ಲುಯೆನ್ಸಾ ಬಿ ಅಂತ ಹೇಳ್ಕೊಂಡು ಕಳೆದ ಸುಮಾರು 15 ವರ್ಷದಿಂದ ಎಲ್ಲ ಮಕ್ಕಳಿಗೆ ಹುಟ್ಟಿದಲಾಗ ಎತ್ಕೊಡ್ತಾ ಇದ್ದಾರೆ. ಈ ಹೆಚ್ ಇನ್ಫ್ಲುಯೆನ್ಸಾ ಬಿ ಆಲ್ಸೋ ಮೊದಲ 2 ವರ್ಷದಲ್ಲಿ ಬರುವಂತಹ ನ್ಯೂಮೋನಿಯಾ ಕಾಯಿಲೆಗೆ ಕೀಟಾಣುವುದು, ಅದನ್ನು ಬರೀ ಒಂದು ವ್ಯಾಕ್ಸಿನ್ ಕೊಡೋದ್ರಿಂದ ಅದನ್ನು ಕಂಪ್ಲೀಟ್ ಆಗಿ ತಡೆಗಟ್ಟಬಹುದು. ಈ ಎಲ್ಲ ವ್ಯಾಕ್ಸಿನ್ಗಳು ಇನ್ಕ್ಲೂಡಿಂಗ್ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಈಗ ಗೌರ್ಮೆಂಟಲ್ಲಿ ಫ್ರೀಯಾಗಿಯೇ ಕೊಡ್ತಾ ಇದ್ದಾರೆ. ಸೊ ಗೌರ್ಮೆಂಟಾಗಿ ಫ್ರೀಯಲ್ಲಿ ಕೊಡ್ತಾ ಇದ್ದಾಗ ಅದನ್ನು ಅದರ ಸದುಪಯೋಗವನ್ನು ಜನರು ಪಡೆದುಕೊಳ್ಬೇಕು. ಒಳ್ಳೆಯ ವ್ಯಾಕ್ಸಿನ್ಗಳು ಇದು ನ್ಯೂಮೋನಿಯಾ, ಕಿವಿ ಸೂರುವುದು ಮತ್ತು ಹೆಚ್ಚಿನ ಕಾಂಪ್ಲಿಕೇಟೆಡ್ ಮಾರಕ ರೋಗಗಳನ್ನು ಬಾರದ ಹಾಗೆ ತಡೀತಾರೆ. ಸೊ ನ್ಯೂಮೋನಿಯಾ ಬಾರದ ಹಾಗೆ ತಡಲಿಕ್ಕೆ ಈ ವ್ಯಾಕ್ಸಿನ್ಗಳು ಹೆಲ್ಪ್ ಆಗ್ತದೆ. ಮತ್ತು ವೈರಸ್ಗಳಿಂದ ಬರುವಂಥ ಕಾಯಿಲೆಗಳು ಲೈಕ್ H1N1 ಕಾಯಿಲೆಗಳಿವೆ, ಅಥವಾ ಕೋವಿಡ್ ವ್ಯಾಕ್ಸಿನ್ ಕೋವಿಡ್ಗೆ COVID-19 ಇನ್ಫೆಕ್ಷನ್ಗಳಿಗೆ ವ್ಯಾಕ್ಸಿನ್ಗಳಿದ್ದಾವೆ. ಸೊ ವ್ಯಾಕ್ಸಿನ್ಗಳ ಮೂಲಕ ನ್ಯೂಮೋನಿಯಾ ಬರದ ಹಾಗೆ ತಡಿಬೋದು, ಇದು ಮೊದಲನೇ ಹೆಜ್ಜೆ. ಎರಡನೇದಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಆಗದಾಗಿ ನೋಡ್ಕೊಳ್ಬೇಕು. ನಾನು ಆಗಲೇ ಹೇಳಿದಾಗೆ ಇಮ್ಯುನಿಟಿ ಕಡಿಮೆ ಯಾವುದೇ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ Vitamin A deficiency, Vitamin D deficiency, ಕಬ್ಬಿಣದಂಶ ಕಡಿಮೆ ಇರೋದು, ಅಪೌಷ್ಟಿಕತೆ, ಪ್ರೋಟೀನ್ ಡಿಫಿಷಿಯನ್ಸಿ ಇದೆಲ್ಲ ಬಂದಾಗ ಮಕ್ಕಳಲ್ಲಿ ಇಮ್ಯುನಿ ಡಿಫಿಷಿಯನ್ಸಿ ಬರ್ತದೆ, ಇಮ್ಯುನಿಟಿ ರೋಗ ನಿರೋಧ ಶಕ್ತಿ ಕಡಿಮೆ ಆಗುತ್ತೆ. ಇದನ್ನು ಬಾರದ ಹಾಗೆ ನಾವು ಸುಲಭದಲ್ಲಿ ಅಂದರೆ ಪೌಷ್ಟಿಕವಾದಂತಹ ಆಹಾರವನ್ನು ಸೇರಿಸಿ ಮಕ್ಕಳನ್ನು ಆರೋಗ್ಯವಾಗಿ ಇಟ್ಕೊಳ್ಬೋದು. ಈ ಐರನ್ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಎ ಡಿಫಿಷಿಯನ್ಸಿ ಈ ಥರದ ಇಮ್ಯುನಿ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ಗಳಿದ್ದಾಗ ಮಕ್ಕಳಲ್ಲಿ ಯಾವುದೇ ತರಹದಂಥ ಇನ್ಫೆಕ್ಷನ್ಗಳು, ನ್ಯೂಮೋನಿಯಾ ಮಾತ್ರ ಅಲ್ಲ, ಆಗಾಗ ಬರುವಂಥ ಕೆಮ್ಮು ಶೀತಗಳು, ಆಗಾಗ ಬರೋ ಕಿವಿ ಸೋರುವಂಥದ್ದು, ಆಗಾಗ ಬೇದಿ ಆಗುವಂಥದ್ದು, ಆಗಾಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಕರುಳು ಇನ್ಫೆಕ್ಷನ್, ಇದನ್ನೆಲ್ಲ ಬರದ ಹಾಗೆ ತಡಿಬೋದು. ಸೊ ಅಪೌಷ್ಟಿಕವಾದಂಥ ಆಹಾರವನ್ನು ಸೇರಿಸ್ಕೊಳ್ಳುವಂಥದ್ದು, ಬೇಕಾದಷ್ಟು ವಿಟಮಿನ್ಗಳನ್ನು ತಗೊಳ್ಳುವಂಥದ್ದು ಆಹಾರದ ಮೂಲಕ, Vitamin A, Iron deficiency, Protein deficiency ಬರದಾಗೆ ನೋಡಿಕೊಂಡ್ರೆ ಅದು ಸಹ ನ್ಯೂಮೋನಿಯಾ ಬರದಾಗೆ ತಡೆಗಟ್ಟುತ್ತದೆ. ಇದು ಎರಡನೇ ಹೆಜ್ಜೆ. ಮೂರನೇ ಹೆಜ್ಜೆ, ಪ್ರತಿ ಸಲ ಕೆಮ್ಮು ಶೀತ ಬಂದಾಗ 2 ದಿವಸ ಕಾಯ್ಬೋದು, 2 ದಿವಸಕ್ಕಿಂತ ಜಾಸ್ತಿ ಶೀತ ಕೆಮ್ಮು ಕಡಿಮೆ ಆಗದಿದ್ದರೆ ತಜ್ಞ ವೈದ್ಯರ ಹತ್ರ ಹೋಗಿ ಆಂಟಿಬಯೋಟಿಕ್ಸ್ ಬೇಕಾದ್ರೆ ಆಂಟಿಬಯೋಟಿಕ್ಕು, ಅಥವಾ ಬೇರೆ ಟ್ರೀಟ್ಮೆಂಟ್ ಬೇಕಾದ್ರೆ ಟ್ರೀಟ್ಮೆಂಟನ್ನು ಸರಿಯಾಗಿ ಪಡೆದುಕೊಳ್ಳಬೇಕು. ಪ್ರತಿ ಸಲ ಡಾಕ್ಟ್ರು ಹೇಳ್ತಾರೆ 2 ದಿವಸದಲ್ಲಿ ಅಥವಾ 3 ದಿವಸದಲ್ಲಿ ಕಡಿಮೆ ಆಗಲಿಲ್ಲ ಅಂದರೆ ಬಂದು ತೋರಿಸಿ ಇದ್ದರು ಅಂತ, ಕಡಿಮೆ ಆಗಲಿಲ್ಲ ಅಂದರೆ ತಕ್ಷಣ ಮತ್ತೆ ವೈದ್ಯರ ಹತ್ರ ಹೋಗಿ ಇದು ಕಡಿಮೆ ಆಗಲಿಲ್ಲ, ಇದಕ್ಕೆ ಬೇರೆ ಮದ್ದು ಬೇಕಾ ಅಥವಾ ಫರ್ದರ್ ಏನಾದರೂ ಟೆಸ್ಟ್ಗಳು ಬೇಕಾ ಎಂದು ಕೇಳಿ ಅವ್ರ ಹತ್ರ ಅವ್ರ ಡಾಕ್ಟ್ರು ಹೇಳಿದಾಗೆ ಅವರು ಹೇಳಿದಾಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಹೆಚ್ಚಿನ ಸಂದರ್ಭದಲ್ಲಿ ಈ ಸೋಂಕನ್ನು ಅಪ್ಪರ್ ರೆಸ್ಪಿರೇಟ್ರಿ ಅಂದರೆ ಮೂಗಲ್ಲಿ ಅಥವಾ ಗಂಟಲಲ್ಲಿ ಇನ್ಫೆಕ್ಷನ್ ಇದ್ದಾಗಲೇ ಅಲ್ಲಿಗೆ ತಡಲಿಕ್ಕಾಗುತ್ತೆ. ಇನ್ನು ಇದು ಮೂರನೇ ಪ್ರಶ್ನೆ. ನಾಲ್ಕನೇದು ಅಂತ ಹೇಳಿದ್ರೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳುವಾಗ ತಜ್ಞ ವೈದ್ಯರ ಹತ್ರ ತೋರಿಸ್ಕೊಂಡು ವೈದ್ಯರು ಹೇಳಿದಾಗೆ ಅಡ್ಮಿಟ್ ಆಗಿ ಇಂಜೆಕ್ಷನ್ ತಗೊಂಡು ಕರೆಕ್ಟಾಗಿ ಮದ್ದು ಸಿರಪ್ಗಳನ್ನು ಕೊಟ್ಟು ಅವರು ಎಷ್ಟು ದಿವಸ ಹೇಳ್ತಾರೆ ಅಷ್ಟು ದಿವಸ ಇಂಜೆಕ್ಷನ್ ತಗೊಂಡ್ರೆ ಅದನ್ನು ಅದರಲ್ಲಿ ಬರುವಂತಹ ಅದು ಫರ್ದರ್ ಕಾಂಪ್ಲಿಕೇಶನ್ಗಳಿಗೆ ಹೋಗದ ಹಾಗೆ ಅದನ್ನು ತಡೆಯುತ್ತೆ. ಸೊ ಈ ಎಲ್ಲ ವಿಧಾನಗಳು ನ್ಯೂಮೋನಿಯಾ ಮತ್ತು ಅದರಿಂದ ಆಗುವಂತಹ ತೊಂದರೆಗಳನ್ನು ತಡಿಲಿಕ್ಕೆ ಸಹಾಯ ಮಾಡ್ತದೆ. ಓಕೆ, ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳಿಂದ ನ್ಯೂಮೋನಿಯಾ ಬರ್ತದ ಅನ್ನುವಂಥದ್ದು, ಹಾ ಇದೊಂದು ಮುಖ್ಯ ಪ್ರಶ್ನೆ. ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನ್ಯೂಮೋನಿಯಾ ಬರುವುದಾ ಅಂತ ಹೇಳ್ಕೊ, ಹೌದು. ಈ ಕೆಲವು ಸಂದರ್ಭದ ಕೆಲವು ತರನಾದಂತಹ
ಜನ್ಮತಃ ಬರುವಂತಹ ಹೃದಯದಲ್ಲಿರುವಂತಹ ಕಾಯಿಲೆಗಳು. ಉದಾಹರಣೆಗೆ ನಾವು ಎರಡು ಹೃತ್ಕರಣದ ಮಧ್ಯೆ ಇರುವಂತಹ ವಾಲಲ್ಲಿರುವಂತಹ ತೂತುಗಳು, ಅಥವಾ ಎರಡು ಹೃತ್ಕಕ್ಷಿಯ ಮಧ್ಯೆ ಇರುವಂತಹ ಗೋಡೆಯಲ್ಲಿರುವಂತಹ ತೂತುಗಳು, ಈ ಎಲ್ಲ ತೂತುಗಳಿಂದ ರಕ್ತ ಪರಿಚಲನೆಯಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೆಚ್ಚಿನ ರಕ್ತ ನಮ್ಮ ಶ್ವಾಸಕೋಶದೊಳಗೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಶ್ವಾಸಕೋಶದಲ್ಲಿ ಹೋದಾಗ ಅಲ್ಲಿ ಶ್ವಾಸಕೋಶದ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ರೋಗ ನಿರೋಧ ಶಕ್ತಿಯನ್ನು ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ಈ ತರನಾದ ಈ ಕಾಯಿಲೆ ಇರುವಂತಹ ಮಕ್ಕಳು ಆಗಾಗ ನ್ಯುಮೋನಿಯಾ ರೋಗಕ್ಕೆ ಸುತ್ತಾಗಿದ್ದಾರೆ. ಸೊ ಇದನ್ನು ನಾವು ಆ ಮಗುವಿನ ಹೃದಯ ಸಂಬಂಧಿ ಕಾಯಿಲೆಯನ್ನು ಗುಣಪಡಿಸಿದಾಗ ಮತ್ತೆ ಮತ್ತೆ ಬರುವಂತಹ ನ್ಯುಮೋನಿಯಾವನ್ನು ನಿಲ್ಲಿಸಬಹುದು. ಅದೇ ರೀತಿ ಕರುಳು ಸಂಬಂಧಿ ಕಾಯಿಲೆಯಿಂದ ಬರ್ತದೆ, ಕರುಳು ಸಂಬಂಧಿಗಿಂತಲೂ ಜಾಸ್ತಿ ಈ ಕೆಲವು ಸಲ ಈ ಅನ್ನನಾಳದಿಂದ ಶ್ವಾಸನಾಳಕ್ಕೆ ಕನೆಕ್ಷನ್ ಇರುವಂತಹದ್ದು, ಅಥವಾ ಕೆಲವು ಸಲ ನಾವು ಜಠರದಲ್ಲಿ ಪಚನ ಶಕ್ತಿ ನಡೀತಾ ಇರುವಾಗ, ಪಚನ ಕ್ರಿಯೆ ನಡೀತಾ ಇರುವಾಗ ನಮ್ಮಲ್ಲಿ ಅನ್ನನಾಳದ ಕೆಳಗಿನ ಅನ್ನನಾಳದ ಸ್ಪಿಂಕ್ಟರ್ ಅಂತ ನಾನು ಹೇಳ್ತೇವೆ, ಅದು ಗಟ್ಟಿಯಾಗಿ ಕ್ಲೋಸ್ ಆಗ್ತದೆ. ಅದು ಕ್ಲೋಸ್ ಆಗದೆ ಕೆಲವು ಮಕ್ಕಳಲ್ಲಿ ಅದು ಓಪನ್ ಇರ್ತದೆ, ಅಂದ್ರೆ ಕರುಳು ಕೆಲಸ ಮಾಡ್ತಾ ಇರುವಾಗಾರೆ ಸ್ವಲ್ಪ ಊಟದ ಅಂಶ ಮೇಲೆ ಶ್ವಾಸನಾಳಕ್ಕೆ ಬರುವಂತ, ಅದು ಅನ್ನನಾಳದ ಮೂಲಕ ಶ್ವಾಸನಾಳಗಳನ್ನು ಸೇರಿಕೊಳ್ಳುವಂತ, ನಾವು ಗ್ಯಾಸ್ಟ್ರೋ ಎಸೋಫಿಜಿಯಲ್ ರಿಫ್ಲಕ್ಸ್ ಅಂತ ಹೇಳ್ತೇವೆ. ಅಂತಹ ಕಾಯಿಲೆಗಳಲ್ಲಿ ಮಕ್ಕಳಿಗೆ ಆಗಾಗ ನ್ಯುಮೋನಿಯಾ ಬರ್ಬೋದು. ಸೊ ಕೆಲವು ಸಲ ನಾವು ಮಕ್ಕಳಿಗೆ ವಾಂತಿ ಇದ್ದಾಗ, ನ್ಯುಮೋನಿಯಾ ಪದೇ ಪದೇ ಬರುವಂತಹ ನ್ಯುಮೋನಿಯಾದಲ್ಲಿ ಮಕ್ಕಳಿಗೆ ವಾಂತಿ ಇದ್ದಾಗ, ಅಥವಾ ಸಣ್ಣ ಮಕ್ಕಳಲ್ಲಿ ಒಂದು ವರ್ಷದ ಕೆಳಗಿನ ಮಕ್ಕಳಲ್ಲಿ ಈ ತರ ಆಗಾಗ ನ್ಯುಮೋನಿಯಾ ಬಂತು ಅಂತಾದ್ರೆ, ಅಂತ ಸಂದರ್ಭದಲ್ಲಿ ನಾವು ಜಿ ಆರ್ ಸ್ಟಡಿ ಮಾಡ್ತೇವೆ, ಗ್ಯಾಸ್ಟ್ರೋಎಸೋಫಾಗಿ ರಿಫ್ಲಕ್ಸ್ ಸ್ಟಡಿ ಮಾಡ್ತೇವೆ. ಅಂದ್ರೆ ಶ್ವಾಸನ ಪಚನ ಕ್ರಿಯೆ ಆಗ್ತಾ ಇರ್ಬೇಕಾದ್ರೆ, ಜಠರದಲ್ಲಿ ಪಚನ ಕ್ರಿಯೆ ಆಗ್ಬೇಕಂತಂದ್ರೆ ಸ್ವಲ್ಪ ಇಲ್ಲಿ ಆದ್ರೂ ಊಟ ಮೇಲೆ ಸಿಡಿದ ಹಾಗೆ ಆಗಿ ಅದು ಅನ್ನನಾಳಕ್ಕೆ ಬಂದು ಅಲ್ಲಿಂದ ಶ್ವಾಸಕೋಶಕ್ಕೆ ಹೋಗುವಂಥದ್ದು, ಅಥವಾ ಶ್ವಾಸನಾಳಕ್ಕೆ ಮತ್ತೆ ಅನ್ನನಾಳಕ್ಕೆ ಏನಾದರೂ ಕನೆಕ್ಷನ್ ಇರುವಂಥದ್ದು, ಜನ್ಮತಃ ಬಂದಿರುವಂತಹ ಕಾಯಿಲೆ ಇಂಥದ್ದು ಇದೆಯಾ ಅಂತೇಳಿ ನೋಡ್ತೇವೆ. ಯಾವಾಗ ವಾಂತಿಯಿಂದಾಗಿ ಮಗುವಿಗೆ ಆಗಾಗ ನ್ಯುಮೋನಿಯಾ ಬರ್ತಾ ಇದ್ದ, ಕರುಳಿನಿಲ್ಲ ಅಂತ ಅಲ್ಲದಿದ್ರು ಅನ್ನನಾಳದಿಂದ ಬರುವಂತಹ ತೊಂದರೆಗಳು ಬರುತ್ತೆ. ಅದೇ ರೀತಿ ಟಿ ಬಿ ಬಂದಾಗ ಜನರಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ರೋಗ ನಿರೋಧ ಶಕ್ತಿ ಕಡಿಮೆ ಆಗ್ತದೆ. ಟಿ ಬಿ ಸಹ ನ್ಯುಮೋನಿಯಾ ಕಾಯಿಲೆಯನ್ನು ಉಂಟು ಮಾಡಬಹುದು. ಟಿ ಬಿಯು ಸಹ ಒಂಥರದ ಬ್ಯಾಕ್ಟೀರಿಯಾವೇ, ಅದು ರೋಗ ನಿರೋಧ ಶಕ್ತಿ ಕಡಿಮೆ ಇದ್ದವರಲ್ಲಿ ಅಥವಾ ಈ ಏಡ್ಸ್ ಇದ್ದವರಲ್ಲಿ ಅಂಥವರ ಮಕ್ಕಳಲ್ಲಿ ಟಿ ಬಿಯಿಂದಲೂ ನ್ಯುಮೋನಿಯಾಗಳು ಬರಬಹುದು. ಇನ್ನು ಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಹೇಗಿರ್ತದೆ, ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ ಡಾಕ್ಟರ್? ಚಿಕಿತ್ಸೆ ನಂತರ ಮುಖ್ಯವಾಗಿ ಮಕ್ಕಳಲ್ಲಿ ಏನು ಹೇಳುತ್ತೇವೆ ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಯಾವ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇಂದ ಅವರಿಗೆ ನ್ಯುಮೋನಿಯಾ ಬಂದಿರ್ತದ ಅದನ್ನ ಕರೆಕ್ಟ್ ಆಗಿ ಗುಣಪಡಿಸ್ಕೊಳ್ಬೇಕಾಗುತ್ತೆ. ಈಗ ಅವರಿಗೆ ಒಂದು ಯಾವುದೋ ಕಲ್ಲು ಮಣಿ ಅದು ಶ್ವಾಸಕೋಶದ ಒಳಗೆ ಹೋಗಿರೋದ್ರಿಂದ ಆಗಿರುವಂತಹದ್ದು, ಅಥವಾ ಟಿ ಬಿಯಿಂದ ಬಂದಿರುವಂತಹದ್ದು, ಅಥವಾ ಆಗಾಗ ಪದೇ ಪದೇ ಕೆಮ್ಮು ಶೀತ ಬಂದು ಅವರಿಗೆ ನ್ಯುಮೋನಿಯಾ ಆಗುವಂಥದ್ದು, ಆ ಥರದ ಏನಾದರೂ ಕಾಯಿಲೆಗಳಿದ್ರೆ ಅದು ಯಾವ ಕಾರಣದಿಂದ ಆಗಿರೋದು, ಅಪೌಷ್ಟಿಕತೆಯಿಂದ ಬಂದಿರುವಂಥದ್ದು, ಐರನ್ ಡಿಫಿಷಿಯನ್ಸಿಯಿಂದ ಬಂದಿರುವಂಥದ್ದು, ಅಥವಾ ವಿಟಮಿನ್ ಎ ಡಿಫಿಷಿಯನ್ಸಿ, ಆ ಥರದ್ದೆಲ್ಲ ತೊಂದರೆ ಇದ್ದಾಗ ಅದನ್ನೆಲ್ಲ ಕರೆಕ್ಟ್ ಆಗಿ ಗುಣಪಡಿಸಿಕೊಂಡರೆ ಮುಂದೆ ಪದೇ ಪದೇ ಈ ಥರ ನ್ಯುಮೋನಿಯಾ ಬರದ ಹಾಗೆ ತಡೀಬೋದು. ಆದರೆ ಕರೆಕ್ಟ್ ಆಗಿ ಇಮ್ಯುನೋ ಡಿಫಿಷಿಯನ್ಸಿ ಇಲ್ಲದೆ ಇದೆಲ್ಲ ಸರಿಯಾಗಿತ್ತು ಅಂತಂದ್ರೆ ನ್ಯುಮೋನಿಯಾ ಯೂಶಲಿ ಒಂದು ಸಲ ಬಂದು ಹೋಗ್ತಾ ಮತ್ತೆ ಬರಲೇಬೇಕು ಅಂತ ಏನಿಲ್ಲ. ಈ ತರ ಕಾರಣಗಳಿದ್ರೆ ಮತ್ತೆ ಮತ್ತೆ ಬರಬಹುದು. ಅದೇ ರೀತಿ ಡಾಕ್ಟರ್, ಇನ್ನು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಗಳು ನ್ಯುಮೋನಿಯಾ ಅಂತ ಬಂದಾಗ ಪೇಷಂಟ್ಸ್ಗೆ? ಮಕ್ಕಳಿಗೆ ನ್ಯುಮೋನಿಯಾ ಬಂದಾಗ ನಾವು ಹೆಚ್ಚಿನ ಸಂದರ್ಭದಲ್ಲಿ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ಐ ವಿ ಫ್ಲೂಯಿಡ್ಸ್ಗಳು, ನೆಬುಲೈಸೇಷನ್ಗಳು, ಆಮೇಲೆ ಹೆಚ್ಚಿನ ಸಂದರ್ಭದಲ್ಲಿ ಆಕ್ಸಿಜನ್ ಮತ್ತೆ ನೆಬುಲೈಸೇಷನ್ಸ್ಗಳು ಮತ್ತೆ ಇಂಜೆಕ್ಷನ್ಗಳಲ್ಲೇ ಗುಣಪಡಿಸುವಂತಹ ಕಾಯಿಲೆ. ಕೆಲವು ಸಂದರ್ಭದಲ್ಲಿ ನಾವು ಕೃತಕ ಉಸಿರಾಟ ಕೊಡಬೇಕಾಗುತ್ತೆ, ಮೆಷಿನ್ನ ಮೂಲಕ ಮೆಕ್ಯಾನಿಕಲ್ ವೆಂಟಿಲೇಷನ್ ಕೊಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಫೆಸಿಲಿಟೀಸ್ಗಳಿವೆ. ಮತ್ತೆ ಮುಖ್ಯವಾಗಿ ನ್ಯುಮೋನಿಯಾ ಕಾಯಿಲೆ ಮಕ್ಕಳಲ್ಲಿ ಕರೆಕ್ಟ್ ಆಗಿ ಟ್ರೀಟ್ ಆಯಿತು ಅಂತ ಹೇಳಿದ್ರೆ 6 ಗಂಟೆಯಲ್ಲಿ 12 ಗಂಟೆಯಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅದನ್ನು ಮಾನಿಟ್ರಿಂಗ್ ಮಾಡಲಿಕ್ಕೆ ಬೇಕಾದಂತಹ ಮಾನಿಟರ್ಗಳು ಮತ್ತೆ ರಕ್ತ ಪರೀಕ್ಷೆಗೆ ಅಥವಾ ಯಾವ ತರದ ಬ್ಯಾಕ್ಟೀರಿಯಾದಿಂದ ಯಾವ ತರದ ವೈರಸ್ಸಿಂದ ಈ ಕಾಯಿಲೆಗಳು ಬಂದಿದೆ ಎಂದು ಪತ್ತೆ ಹಚ್ಚಲಿಕ್ಕೆ ಬೇಕಾದಂತಹ ಲ್ಯಾಬೊರೇಟರಿ ಸಪೋರ್ಟ್ಗಳು ಮಣಿಪಾಲದಲ್ಲಿದೆ. ಸೊ ಹಾಗಾಗಿ ನಮಗೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಸುಲಭ ಆಗ್ತದೆ. ಸುಲಭ ಅಂದ್ರೆ ಅದು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಎನ್ನುವುದನ್ನ ನಿರ್ಧಾರ ಮಾಡ್ಲಿಕ್ಕೆ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಮೆಸೇಜ್ ಅನ್ನ ಹೇಳಿದ್ರೆ ಹೇಳ್ಬಹುದು? ಮಕ್ಕಳಲ್ಲಿ ನ್ಯುಮೋನಿಯಾ ಅಂತ ಬರುವಂತಹದ್ದು ದೊಡ್ಡ ಕಾಯಿಲೆ. ನ್ಯುಮೋನಿಯಾ ಬರದ ಹಾಗೆ ತಡೆದುಕೊಳ್ಳಿ. ಮಕ್ಕಳಲ್ಲಿ ಇಮ್ಯುನೋ ಡಿಫಿಷಿಯನ್ಸಿ ಯಾವ ಕಾರಣಕ್ಕೂ ಬರದ ಹಾಗೆ ತಡೆದುಕೊಳ್ಳಿ. ಅಪೌಷ್ಟಿಕತೆ, ವಿಟಮಿನ್ ಎ ಡಿಫಿಷಿಯನ್ಸಿ, ವಿಟಮಿನ್ ಡಿ ಡಿಫಿಷಿಯನ್ಸಿ, ಕಬ್ಬಿಣದ ಅಂಶದ ಕೊರತೆ, ಪ್ರೋಟೀನ್ ಮಾಲ್ ನ್ಯೂಟ್ರಿಷನ್ ಬರದ ಹಾಗೆ ನೋಡಿಕೊಳ್ಳಿ. ಆದಷ್ಟು ಮಕ್ಕಳನ್ನು ಇನ್ಫೆಕ್ಷನ್ ಸೋಂಕಿತ ವ್ಯಕ್ತಿ ಹತ್ರ ಹೋಗದಾಗೆ ನೋಡಿಕೊಳ್ಳಿ.
ಸಾಧ್ಯವಾದಷ್ಟು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಮಾಸ್ಕ್, ಸ್ಯಾನಿಟೈಸೇಷನ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ನೋಡಿದರೆ ಹೆಚ್ಚಿನ ನ್ಯೂಮೋನಿಯಾ ಮಾತ್ರ ಅಲ್ಲ ಹೆಚ್ಚಿನ ಇನ್ಫೆಕ್ಷನ್ಗಳನ್ನು ಬರದ ಹಾಗೆ ತಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟವಾಗಿದೆ. ಡಾಕ್ಟರ್, ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ವೀಕ್ಷಕರ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.